ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ನಮಸ್ಕಾರ. ತಾವು ನೋಡ್ತಾ ಇದ್ದೀರಾ ದೈಜಿವರ್ಲ್ಡ್ 247 ನೇರ ಪ್ರಸಾರ ಉಡುಪಿ ಸ್ಟುಡಿಯೋದಿಂದ. ಇಂದು ಸೋಮವಾರ 6 PM ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ಐದನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿಯರ ನಂತರ ಪ್ರಥಮತವಾಗಿ ಓರ್ವ ಮಹಿಳೆ ಸಂಸತ್ತಿನಲ್ಲಿ ಬಜೆಟ್ ಮಂಡಿಸಲಿಕ್ಕಿದ್ದಾರೆ. 2019-20 ಅಯವ್ಯಯ ಪಟ್ಟಿಯನ್ನು ಮಂಡಿಸಲಿಕ್ಕಿದ್ದಾರೆ. ಇದರ ನಿರೀಕ್ಷೆ ಮತ್ತು ಆದ್ಯತೆಗಳ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ MIC ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಇಲ್ಲಿನ ಪ್ರೊಫೆಸರ್ ಆಗಿರುವಂಥ ಶ್ರೀರಾಜ್ ಗುಡಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಜೆಟ್ ಮೋದಿ ಪಾರ್ಟ್ 1, ಅದರಲ್ಲಿ ಮೊದಲ ಗವರ್ಮೆಂಟ್ನಲ್ಲಿ 4 ವರ್ಷ ಅರುಣ್ ಜೇಟ್ಲಿ ಅವರು ಮಂಡಿಸಿದರು, ಕೊನೆಯ ವರ್ಷ ಪಿಯೂಷ್ ಗೋಯಲ್ರವರು ಮಂಡಿಸಿದರು. ಭಾಳಷ್ಟು ನಿರೀಕ್ಷೆಯನ್ನು ಜನರು ಇಟ್ಕೊಂಡಿದ್ದರು. ಈಗ ಮೋದಿ ಮತ್ತೊಮ್ಮೆ ಬಂದಿದ್ದಾರೆ, ಇದು ಮೊದಲ ಬಜೆಟ್. ಸಾಕಷ್ಟು ನಿರೀಕ್ಷೆಗಳು ಜನರಿಗಿವೆ. ಅದರ ನಡುವೆ ಡಿಮಾನಿಟೈಸೇಷನ್ ಯಾವಾಗಾಯಿತು, ಅಲ್ಲಿಂದ ಒಂದು ಇಕನಾಮಿಕ್ ಕ್ರೈಸಿಸ್ ಒಂದು ಮಿಡಲ್ ಕ್ಲಾಸ್ ಜನರಲ್ಲಿ ಇದೆ. ಯಾವ ರೀತಿಯ ಒಂದು ಆದ್ಯತೆ ಇರ್ಬೋದು ಈ ಡಾಮಿನೇಷನ್ ಮೇಲೆ ಬರಲಿಕ್ಕೆ ಸರ್? ಓಕೆ, ಮುಖ್ಯವಾಗಿ ಹೇಳೋದಾದರೆ ಇದು ಪಿಯೂಷ್ ಗೋಯಲ್ ಅವರು ಮಂಡಿಸಿರುವಂಥದ್ದು ಓಟನ್ ಅಕೌಂಟ್. ಆ ಒಂದು ಸಂದರ್ಭದಲ್ಲಿ ಅಂದರೆ 6 ತಿಂಗಳಿಗೆ ಮಾತ್ರ ಇರುವಂಥ ಒಂದು 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 ವಿಚಾರ ಅದು. ಸೊ ಅದರ ಫುಲ್ ಫ್ಲೆಜ್ ಬಜೆಟ್ ಆಗಿ ಈಗ ಮಂಡನೆ ಆಗ್ತಾ ಇರುವಂಥದ್ದು ಇವತ್ತು, ಅಂದರೆ ಜುಲೈ 5 ಮಂಡನೆ ಆಗ್ತಾ ಇರುವಂಥದ್ದು ಕಂಡು ಬರ್ತದೆ. ಪ್ರಮುಖವಾಗಿ ಯಾವುದೇ ಒಂದು ಸರ್ಕಾರ, ಅದು ಕಂಟಿನ್ಯೂ ಆಗಿದ್ದಿರಲಿ ಅಥವಾ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರಲಿ, ಅದರ ಮೊದಲ ಬಜೆಟ್ ಏನಾಗಿರುತ್ತದೆ, ಒಂದು ರೀತಿಯಾದಂಥ 5 ವರ್ಷಕ್ಕೆ ಮುನ್ನುಡಿ ಆಗಿರ್ತದೆ. ಅವರ ಕಾರ್ಯಸೂಚಿ ಯಾವ ರೀತಿ ಇರ್ತದೆ, ಮುಂದೆ ಯಾವ ರೀತಿ ಬರುವಂಥ ಕಾರ್ಯಕ್ರಮಗಳು ಇರ್ತದೆ ಅನ್ನುವಂಥದ್ದನ್ನು ಬಹಳ ಪ್ರಮುಖವಾಗಿ ಡಿಫೈನ್ ಮಾಡುವಂಥದ್ದು. ಹೀಗಾಗಿ ಉಳಿದೆಲ್ಲ ಬಜೆಟ್ಗಿಂತನೂ ಬಹಳ ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಈ ಬಜೆಟ್. ಅಂದರೆ ನಮ್ಮ ದೇಶದ 5 ವರ್ಷದ ಒಂದು ಜರ್ನಿ ಏನಿರ್ತದೋ, ಯಾವುದೇ ಸರ್ಕಾರದ ಜರ್ನಿಯಲ್ಲಿ ಕಂಡು ಬರ್ತಾ ಇರುವಂಥ ಪ್ರಮುಖ ಅಂಶ ಅಂದರೆ ಯಾವತ್ತು ಕೊನೆಯದ್ದು ಏನಿರ್ತದೆ, ಅದರಂತೆ ಇಲೆಕ್ಷನ್ ಬಜೆಟ್. ಅದು 5ನೇ ವರ್ಷದ ಇಲೆಕ್ಷನ್ ಬಜೆಟ್ ಸುಮಾರಷ್ಟು ಹೌದು ಬೋನಾನ್ಸ್ಗಳನ್ನು ಅನೌನ್ಸ್ ಮಾಡ್ತಾರೆ, ಫ್ರೀವೀಸ್ಗಳನ್ನು ಅನೌನ್ಸ್ ಮಾಡ್ತಾರೆ, ಆ ರೀತಿ ಹೋಗುವಂಥದ್ದು. ಇನ್ನು ಮಧ್ಯದ ಏನಿರುತ್ತೆ, ಅದು ಟ್ಯಾಕ್ಸ್ ರಿಫಾರ್ಮಿಸ್ಟ್ ಬಜೆಟ್ ಅಂತ ನಾವು ಕರಿತೀವಿ. ಮೊದಲನೇದ್ದು ಏನಿರುತ್ತದೆ, ಅದು ಒಂದು ರೀತಿಯಾದಂಥ ರೋಡ್ ಮ್ಯಾಪ್ ಬಜೆಟ್ ಅನ್ನುವಂಥ ದೃಷ್ಟಿಯಿಂದ ನಾವು ಡಿಫೈನ್ ಮಾಡ್ಕೊಳ್ಳೋದಾಗತ್ತೆ. ಹೀಗಾಗಿ ಇವತ್ತಿನ ದಿವಸ ನಿರ್ಮಲಾ ಸೀತಾರಾಮನ್ ಅವರಿಂದ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು 5 ವರ್ಷದ ಕಾಲದಲ್ಲಿ ಯಾವ ರೀತಿಯಾದಂಥ ಸರ್ಕಾರ ಮತ್ತು ಸರ್ಕಾರದ ಆರ್ಥಿಕ ನೀತಿಗಳು ಹೇಗಿರ್ತದೆ ಅದು ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ಡಿಫೈನ್ ಮಾಡುವಂಥ ಒಂದು ಅಂಶ ಇದು ಅಂತ ಹೇಳ್ಬಸ್ತೇನೆ ನಾನು ಇಲ್ಲಿಗೆ. ಸರಿ, ಈಗ ಸಾಧಾರಣವಾಗಿ ಸ್ಯಾಲ್ರೀಡ್ ಪೀಪಲ್, ನಮ್ಮ ನಿಮ್ಮಂಥವರು ಅಥವಾ ವೀಕ್ಷಕರು ಇರ್ಬೋದು, ಅವರ ಒಂದು ನಿರೀಕ್ಷೆ ಏನಿರ್ತಂದರೆ ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್. ಕಳೆದ ಸರ್ಕಾರ 2.5 lakh ಅವರಿಗೆ ತೆರಿಗೆ ರಿಲ್ಯಾಕ್ಸೇಷನ್ ಅಂತ ಇತ್ತು, ಈ ಬರಿ ಒಂದು ನಿರೀಕ್ಷೆ ಯಾವ ರೀತಿಯಲ್ಲಿ ಇರ್ಬೋದು? ಹೌದು, ಅದು 5 ಲಕ್ಷದಕ್ಕಿಂತನೂ ಮೇಲೆ ಹೋಗಬೇಕು ಅನ್ನುವಂಥದ್ದನ್ನು ಈ ರೀತಿ ಈ ಕಳೆದ ಒಂದು ಬಜೆಟ್ನಲ್ಲಿ ಒಂದು ಪ್ರಸ್ತಾಪ ರೀತಿಯಲ್ಲಿ ಬಂದಿತ್ತು. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತಿನ ದಿವಸ ನೋಡಬಹುದು ಜನಸಾಮಾನ್ಯರಿಗೆ ಅನ್ನುವಂಥದ್ದನ್ನೇ ಇರ್ತದೆ. ಆಗಲೇ ನಾನು ಹೇಳಿದಾಗೆ ಇದು ಒಂದು ರೀತಿಯಿಂದ ರೋಡ್ ಮ್ಯಾಪ್ ಬಜೆಟ್ ಆಗಿರೋದ್ರಿಂದಾಗಿ ಪಾಲಿಸಿ ಡೆಫಿನೇಷನ್ಗೆ ಬಹುಶಃ ಬಹಳ ದೊಡ್ಡ ಮಟ್ಟದ ಒತ್ತು ಕೊಡ್ತಾರೆ ಅನ್ನುವಂಥದ್ದನ್ನು. ಈ ಉಳಿದಂತಹ ಏನು ಟ್ಯಾಕ್ಸ್ ರಿಫಾರ್ಮ್ಸ್ ಇರ್ಬೋದು, ಮೊದಲಾದಂತಹ ರಿಫಾರ್ಮ್ಗಳನ್ನು ಬಹುಶಃ ನೆಕ್ಸ್ಟ್ ಸ್ಟೆಪ್ನಲ್ಲಿ ತೆಗೆದುಕೊಂಡು ಬರುವಂಥದ್ದು. ಈಗ ಆಲ್ರೆಡಿ ನಮ್ಮ ಓಟನ್ ಅಕೌಂಟ್ನಲ್ಲಿ ಏನೇನು ಪಿಯೂಷ್ ಗೋಯಲ್ ಘೋಷಣೆ ಮಾಡಿದಾರೋ ಹಿಂದಿನ ಸರ್ಕಾರದ ಕೊನೆ ಭಾಗದಲ್ಲಿ ಅನೌನ್ಸ್ ಮಾಡಿದಾರೋ ಅದರಲ್ಲಿನ ಬಹುತೇಕ ಭಾಗಗಳು ಇವತ್ತಿನ ದಿವಸ ಮುಂದುವರಿತವೆ. ಯಾಕೆಂದರೆ ಅದೇ ಸರ್ಕಾರ ಮತ್ತೆ ಬಂದಿರೋದು, ಅದು ಕೂಡ ಒಂದು ಭಾಗ. ಮತ್ತು ದೊಡ್ಡ ಪ್ರಮಾಣದ ಬದಲಾವಣೆ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗದೇ ಇರೋದ್ರಿಂದಾಗಿ ಈ ಹಿಂದೆ ಅನೌನ್ಸ್ ಮಾಡಿದಂಥ ಬಹಳಷ್ಟು ಕಾರ್ಯಕ್ರಮಗಳು ಮುಂದುವರಿತವೆ. ಅದನ್ನು ಬಹುಶಃ ಅದನ್ನು ಮತ್ತೊಂದು ಸಾರಿ ರಿಟರೇಟ್ ಮಾಡುವಂಥದ್ದು, ಒತ್ತಿ ಹೇಳುವಂಥ ಕಾರ್ಯಕ್ರಮ ಬಹುಶಃ ಇದರಲ್ಲಿ ಆಗತ್ತೆ. ಅದನ್ನು ಮೀರಿಯಾಗಿ ಹೊಸ ಯೋಜನೆಗಳನ್ನು ಏನು ಬರ್ತವೆ ಅನ್ನುವಂಥದ್ದು ಬಗ್ಗೆ ನಮ್ಮ ನಿರೀಕ್ಷೆ ಇರುವಂಥದ್ದು. ಈಗ ಸರಿ, ಈಗ ಕಳೆದ 45 ವರ್ಷಗಳಿಂದ ಆಫ್ಟರ್ 45 ಇಯರ್ಸ್ ನಾವು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಿರುವಂಥದ್ದು ನಿರುದ್ಯೋಗ ಸಮಸ್ಯೆ, ಅನ್ಎಂಪ್ಲಾಯ್ಮೆಂಟ್. ಹೌದು, ಅದು ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್. ನನ್ನಲ್ಲಿ ಡಿಗ್ರಿ ಇದೆ, ಸಾಕಷ್ಟು ತರಬೇತಿ ಇದೆ, ಆದರೆ ನನಗೆ ಇವತ್ತು ಉದ್ಯೋಗ ಇಲ್ಲ. ಅದರ ನಡುವೆ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಗಳು ಸಾಕಷ್ಟು ಯುವಜನತೆಗೆ ಪ್ರೋತ್ಸಾಹ ಕೊಟ್ಟರು. ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ವ ಉದ್ಯೋಗಕ್ಕೆ ಮುದ್ರಾ ಯೋಜನೆ ಆಗ್ಬೋದು, ಇದರೆಲ್ಲ ಕೊಟ್ಟರು. ಆದರೂ ಕೂಡ ಈ 45 ಇಯರ್ಸ್ನಲ್ಲಿ ಇರುವಂಥ ಈ ರೇಷಿಯೋ ಮೇಲೆ ಹೋಗ್ತಾ ಇದೆ ನಿರುದ್ಯೋಗ ಸಮಸ್ಯೆ. ಈ ಬಜೆಟ್ನಲ್ಲಿ ಎಷ್ಟು ಪೂರಕವಾಗ್ಬೋದು, ಏನಾದರೂ ಫೋಕಸ್ ಇರ್ಬೋದು? ವೆಲ್, ಇದು ಒಂದು ರೀತಿಯಿಂದ ನೋಡೋಣ.
ತೊಂಬತ್ತರ ಈಚೆಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸೋಣ. 80ರ ಕೊನೆಯ ದಶಕದಲ್ಲಿ ಏನಾಯಿತು ಅಂತಂದರೆ, ಈ ದೇಶಕ್ಕೆ ದೊಡ್ಡದಾದಂಥ ಒಂದು ಆರ್ಥಿಕ ದಿವಾಳಿಯ ಪರಿಸ್ಥಿತಿಗೆ ನಾವು ಬಂದ ಹತ್ತಿದ್ವಿ. ನಮ್ಮ ಗೋಲ್ಡ್ ರಿಸರ್ವ್ ಏನಿರುತ್ತೆ ಅದನ್ನು ನಾವು ವಿಶ್ವ ಬ್ಯಾಂಕ್ನಲ್ಲಿ ಅಡ ಇಟ್ಟು ಅಲ್ಲಿಂದ ನಾವು ಹಣವನ್ನು ತೆಗೆದುಕೊಂಡು ಬಂದ್ವಿ. ಆ ಪರಿಸ್ಥಿತಿ ಸುಮಾರು 94-95ರವರೆಗೂ ಕೂಡ ಅದು ಮುಂದುವರಿಯಿತು. ಅಷ್ಟು ದೊಡ್ಡ ಒಂದು ಕಠಿಣ ಪರಿಸ್ಥಿತಿಯನ್ನು ತೆಗೆದುಕೊಂಡ್ವಿ. ಆ ಸಂದರ್ಭದಲ್ಲಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಸರ್ಕಾರ ನರಸಿಂಹರಾವ್ ನೇತೃತ್ವ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಒಂದು ರೀತಿಯಿಂದ ರಿಫಾರ್ಮಿಸ್ಟ್ ಮೂವ್ಮೆಂಟ್ ಅನ್ನು ಅವರು ಜಾರಿಗೆ ತಂದರು. ಆ ಜಾರಿಗೆ ತಂದಂಥದ್ದು ಏನಾಯಿತು, ಅವರು ಒಂದು ಪಾಲಿಸಿ ಡೆಫಿನೇಷನ್ ಅನ್ನು 91ರ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಏನಪ್ಪ ಅಂದರೆ, ಈ ದೇಶವನ್ನು ನಾನು ಮುಕ್ತ ಆರ್ಥಿಕ ವಲಯವನ್ನಾಗಿ ನಾನು ತೆಗೆದುಕೊಳ್ಳುತ್ತೇನೆ ಅನ್ನೋಂಥದ್ದನ್ನು. ಪ್ರಧಾನವಾಗಿ ನಮ್ಮ ಆರ್ಥಿಕ ವಲಯವನ್ನು ನಾನು ತೆಗೆದುಕೊಂಡಿದ್ದೆ, ಅದಕ್ಕೆ ಅಲ್ಲಿ ಬರುವಂತಹ ಸರ್ವಿಸ್ ಸೆಕ್ಟರ್ ಅಂತ ಏನಿರುತ್ತದೆ, ಸರ್ವಿಸ್ ಸೆಕ್ಟರ್ಗೆ ನಾವು ಅದನ್ನು ಓಪನ್ ಮಾಡಿದ್ವಿ. ಅಲ್ಲಿನ MSME ಮತ್ತೊಂದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಅದರ ಹಿಂದೆ ಇತ್ತು. ಅಗ್ರಿಕಲ್ಚರ್ ಸೆಕ್ಟರ್ನ ಕೂಡ ಒಂದು ರೀತಿಯಲ್ಲಿಗೆ ಪ್ರೊಟೆಕ್ಟ್ ಮಾಡಿದ್ವಿ, ಬಟ್ ಮಾಡಲಿಲ್ಲ ಅನ್ನುವಂಥದ್ದಕ್ಕೆ. ಆ ಪೋಸ್ಟ್ 1991 ಬರುವಂಥದ್ದಕ್ಕೆ ಮತ್ತು ಈ ಒಂದು 25-30 ವರ್ಷಗಳ ಆ ಜರ್ನಿಯನ್ನು ನಾವು ಗಮನಿಸಿದಾಗ, ಬಹುಶಃ ಇಟ್ಸ್ ಅ ಸೆಕೆಂಡ್ ಸ್ಟೇಜ್ ಆಫ್ ರಿವೀವಿಂಗ್ ದ ಎಂಟೈರ್ ಕಾನ್ಸೆಪ್ಟ್ ಆಫ್ ದಿ ಗ್ಲೋಬಲೈಸೇಷನ್ ಅನ್ನುವಂಥದ್ದಕ್ಕೆ. ಈಗ ಬರುವಂತಹ ಕಾನ್ಸೆಪ್ಟ್ಗಳೇನು ಅಂದರೆ, ನ್ಯಾಷನಲೈಸೇಷನ್ ಇಂಡಿಜಿನಿಯಸ್ನೆಸ್ಗೆ ಏನು ಅಂದರೆ, ಸ್ವಯಂವಾಗಿ ದೇಶದ ಒಳಗಡೆ ನಾವು ಏನನ್ನು ಅಭಿವೃದ್ಧಿಪಡಿಸಬಹುದು ಅನ್ನುವಂಥದ್ದಕ್ಕೆ. ಯಾಕೆಂದರೆ ನಮ್ಮ ಎದುರುಗಡೆ ಎರಡು ಮಾಡೆಲ್ ಇವತ್ತಿನ ದಿವಸ ಲಭ್ಯವಿದೆ. ಒಂದು, ಗ್ಲೋಬಲೈಸೇಷನನ್ನು 20-25 ವರ್ಷಗಳ ಕಾಲ ತನ್ನ ಅಭಿವೃದ್ಧಿಗೆ ಪೂರಕವಾಗಿ ಬಳಸ್ಕೊಂಡಂಥ ಅಮೆರಿಕದ ದೃಷ್ಟಿಕೋನ, ಮತ್ತು ಅಮೆರಿಕ ಈಗ ಎದುರಿಸ್ತಾ ಇರುವಂಥ ಒಂದು ಸಂಕಟದ ದೃಷ್ಟಿ ಒಂದು, ಮತ್ತು ಸುಮಾರು 20 ವರ್ಷಗಳ ಕಾಲ ಈ ಎಂಟೈರ್ ಗ್ಲೋಬಲೈಸೇಷನ್ ಪ್ರೊಸೆಸ್ನಿಂದ ಹೊರಗಡೆ ಉಳಿದು ತನ್ನದೇ ಆದಂತಹ ಸ್ಮಾಲ್ ಸ್ಕೇಲ್ ಸೆಕ್ಟರನ್ನು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡಿದಂಥ ಚೈನಾ ಮಾಡೆಲ್. ಸೊ ಇವೆರಡೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಮಾರ್ಕೆಟ್ನ ಕಾಂಪಿಟೇಟರ್ ಆಗಿ ನಮಗೆ ಕಂಡು ಬರ್ತಾ ಇವೆ. ಹೀಗಾಗಿ ಭಾರತದ ಎದುರುಗಡೆ ಇವೆರಡೂ ಕೂಡ ಮುಕ್ತವಾಗಿ ಅವೈಲಬಲ್ ಇದೆ. ಒಂದು, ನಮ್ಮಲ್ಲಿರುವಂತಹ ಚೀಪ್ ಹ್ಯೂಮನ್ ರಿಸೋರ್ಸ್ ಏನಿದೆಯೋ, ಅಂದರೆ ಮಾನವ ಸಂಪನ್ಮೂಲ ನಮ್ಮ ಜೊತೆಗೆ ಏನಿದೆಯೋ, ನಿರುದ್ಯೋಗ ಸಮಸ್ಯೆ ಅಂತ ಏನು ಕರಿತೀರೋ, ಇದಕ್ಕೆ ನಾವು ದೊಡ್ಡ ಉತ್ತರವನ್ನು ಕೊಡಬೇಕಾದಂದರೆ ಇಲ್ಲಿನ ಸ್ಕಿಲ್ಡ್ ಬೇಸ್ಡ್ ಇಂಡಸ್ಟ್ರಿಗಳನ್ನು ಡೆವಲಪ್ ಮಾಡಬೇಕು. ಈಗ ನಾವು ಡೆವಲಪ್ ಮಾಡಿರುವಂಥದ್ದು ಸರ್ವಿಸ್ ಸೆಕ್ಟರ್ ಓರಿಯೆಂಟೆಡ್ ಕಾರ್ಯಕ್ರಮಗಳನ್ನು ಮಾತ್ರ ನಾವು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡಿದ್ದೇವೆ. ಆದರೆ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತಂದರೆ, ಪೋಸ್ಟ್ 1991 ನಮ್ಮ ದೇಶದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಕೂಡ ಈಕ್ವಲಿಯಾಗಿ ನಾವು ಕೊಂದ್ಬಿಟ್ವಿ. ಹೀಗಾಗಿ ಇಲ್ಲಿನ ITIಗಳಲ್ಲಿ ಅಥವಾ ಡಿಪ್ಲೊಮಾಗಳಲ್ಲಿ JOCಗಳಲ್ಲಿ ಅಂತ ಏನು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅಂತ ಏನು ಕರಿತಾ ಇದ್ವೋ ಆ ರೀತಿಯಾದಂಥ ಕೋರ್ಸ್ಗಳನ್ನೇ ಕೂಡ ತೆಗೆದುಕೊಳ್ಳೋರಿಲ್ಲ. ಈವನ್ ಫಾರ್ ದ್ಯಾಟ್ ಮ್ಯಾಟರ್, ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಟೆಕ್ನಿಕಲ್ ಕೋರ್ಸ್ಗಳಿಗೆ ಕೂಡ ಜನ ಹೋಗೋದು ಕಡಿಮೆ ಮಾಡಿಬಿಟ್ರು. ಎಲ್ಲರೂ ಕೂಡ ನಾನು ಕೂಡ ಸಾಫ್ಟ್ವೇರ್ ಇಂಜಿನ್, ವಿಚ್ ಇಸ್ ಅ ಸರ್ವಿಸ್ ಓರಿಯೆಂಟೆಡ್. ಸೊ ಸರ್ವಿಸ್ ಓರಿಯೆಂಟೆಡ್ಗೆ ಅದರದೇ ಒಂದು ಲಿಮಿಟೇಷನ್ ಇರ್ತದೆ, ಅದು 20 ವರ್ಷಗಳ ನಂತರ ಇವತ್ತಿನ ದಿವಸ ನಮಗೆ ಕಂಡು ಬರ್ತದೆ. ಮೊದಲ ಹಂತದಲ್ಲಿ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ಗೆ ಹೋದರೂ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಕ್ಲಿಕ್ ಆಗಿದ್ದಾರೆ, ಅವರು ಒಂದು ಲೆವೆಲಿಗೆ ಅಂದರೆ ಸ್ಯಾಚುರೇಷನ್ ಪಾಯಿಂಟನ್ನು ಅದು ಲಿಮಿಟ್ ಇರುತ್ತೆ, ಅದು ಬರೋದಿಲ್ಲ. ಹೀಗಾಗಿ ಹೊಸ ವಿಚಾರಗಳನ್ನು ನಾವು ಕಂಡುಕೊಳ್ಬೇಕಂತಂದರೆ ನಮ್ಮ ಸ್ಕಿಲ್ ಡೆವಲಪ್ ಆಗಬೇಕು ಅನ್ನುವಂಥದ್ದಕ್ಕೆ, ಈಗ ಮತ್ತು ನಾವು ಪುನರಪಿಯಾಗಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು, ಅಂದರೆ 20 ವರ್ಷಗಳಲ್ಲಿ ಮಾಡಿದ ತಪ್ಪನ್ನು ಕಳೆದ 4 ವರ್ಷಗಳಲ್ಲಿ ಏನು ಕಂಡು ಬರ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾಕಂದರೆ ಚೈನಾ ಒಂದು ದೇಶದಂಥ ಮಾರ್ಕೆಟ್ ಓರಿಯೆಂಟೆಡ್ ಎಕಾನಮಿಯನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪಾನ್ಷನ್ ಮಾಡಿತ್ತು, ಮತ್ತು ಭಾರತದ ಬಹುದೊಡ್ಡ ಅದು ಇವತ್ತು ನಮ್ಮ ದೇಶದ ಟಾಯ್ಸ್ ಇರಬಹುದು, ಪೆನ್ಗಳಿರಬಹುದು, ಪುಸ್ತಕಗಳಿರಬಹುದು, ಗೊಂಬೆಗಳಿರಬಹುದು, ಇವೆಲ್ಲ ಏನು ಚಿಕ್ಕ ಪ್ರಮಾಣದ ಇಲ್ಲಿತ್ತು, ಅವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಇನ್ ಫಾರ್ ದಾಟ್ ಮ್ಯಾಟರ್ ಎಲ್ಲ ದೃಷ್ಟಿಯಿಂದ ತೆಗೆದುಕೊಂಡು ಬಿಟ್ಟಿದ್ರು. ಹೀಗಾದ್ರೆ 20 ವರ್ಷದ ತಪ್ಪು ಅಂತ ನೀವು ಹೇಳಿದ್ರಿ, ಯಾವಾಗ ಇಡೀ ವರ್ಲ್ಡ್ ಒಂದು ಕ್ರೈಸಿಸ್ ಇದಕ್ಕೆ ಹೋಯಿತು, ಇದರಿಂದ ಸಮಸ್ಯೆ ಬಂತು, ಕ್ರೈಸಿಸ್ ಬಂತು, ಆ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಏನ್ ಎಕನಾಮಿಕ್ಸ್ ನಮ್ಮ ಪ್ರಧಾನಮಂತ್ರಿ, ಚಿದಂಬರಂ ಎ ವೆಲ್ ಎಕನಾಮಿಸ್ಟ್ ಇಸ್ ಎ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಅವರಿಬ್ಬರು ಇದ್ದುದರಿಂದ ಭಾರತಕ್ಕೆ ಅಂತ ನಷ್ಟ ಆಗಲಿಲ್ಲ, ಇಲ್ಲದ್ರೆ ಗ್ರೀಸ್ ದಿವಾಳಿ ಆಯಿತು, ಅಮೆರಿಕದಲ್ಲಿ ವಾರಕ್ಕೊಮ್ಮೆ ಬ್ಯಾಂಕ್ ಬಂದ್ಗಳಾಯಿತು, ಯುರೋಪ್ನಲ್ಲಿ ಕ್ರೈಸಿಸ್ ಆಯಿತು, ಆಸ್ಟ್ರೇಲಿಯಾದಲ್ಲಿ ಕ್ರೈಸಿಸ್ ಆಯಿತು, ಆದರೆ ಭಾರತಕ್ಕೆ ಅಂಥ ಸಮಸ್ಯೆಗಳು ಬರಲಿಲ್ಲ ಅಂತ ಹೇಳಿ ತಜ್ಞರ ಅಭಿಪ್ರಾಯ. ತಾವು ಹೇಳ್ತೀರಿ ನಾವು 20 ವರ್ಷದಲ್ಲಿ ತಪ್ಪು ಮಾಡಿದ್ದೇವೆ. ವೆಲ್, ಇದು ಒಂದು ರೀತಿಯಾದಂಥ ನಮ್ಮ ಹಣಕಾಸು ವ್ಯವಸ್ಥೆಯನ್ನು ಸ್ಟೆಬಿಲೈಸ್ ಮಾಡ್ಕೊಳ್ಳೋದು ಒಂದು ರೀತಿ ಇದೆ. ಎರಡನೇದಾಗಿ ಸ್ಕಿಲ್ ವ್ಯವಸ್ಥೆ ಏನಿತ್ತು ಅಂದರೆ ನಮ್ಮ ಯುವಜನರನ್ನು ಟ್ರೈನ್ ಮಾಡುವಂಥ ವ್ಯವಸ್ಥೆ ಏನಿತ್ತು, ಆ ಬೇಸಿಕ್ ವ್ಯವಸ್ಥೆ ಹಾಳಾಯಿತು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ನಿರುದ್ಯೋಗ ಜಾಸ್ತಿ ಆಯಿತು. ಖಂಡಿತವಾಗಿ ಅಂದರೆ ಈಗ ಮಲ್ಟಿನ್ಯಾಷನಲ್ ಕಂಪನಿಗಳು ಜಾಸ್ತಿ ಬಂದವು, ನಾವು ಓಪನ್ ಮಾರ್ಕೆಟ್ ಮಾಡಿಬಿಟ್ಟೆವು. ಸಿಂಪಲ್ ಆಗಿ ಹೇಳ್ತೇನೆ, ಇವತ್ತಿನ ದಿವಸ 10th ಕಂಪ್ಲೀಟ್ ಆದ ತಕ್ಷಣ ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇದ್ದಂಥವ್ರನ್ನ ನಾವು ಎದಕ್ಕೆ ತಗೊಂಡ್ಬಿಟ್ಟಿವಪ್ಪ ಅಂದರೆ ಅಲ್ಲಿ ಕಾಲ್ ಸೆಂಟರ್ ಜಾಬ್ಗೆ ತೆಗೆದುಕೊಂಡ್ಬಿಟ್ವಿ. ಈಗ ಅಮೆರಿಕದಂಥ ದೇಶಗಳು ಕಾಲ್ ಸೆಂಟರ್ನಲ್ಲಿ ನಮಗೆ BPOಗಳಲ್ಲಿ ನಮಗೆ ಜಾಬ್ ಅನ್ನು ಕೊಡ್ತಾ ಇದ್ರು, ನಾವು ಅವ್ರದ್ದು ಟೈಪ್ ಅನ್ನು ಮಾಡ್ತಾ ಇದ್ವಿ, ಅಥವಾ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಏನು ಫಸ್ಟ್ ಇಂಟ್ರೊಡ್ಯೂಸ್ ಆಯಿತು. ಇದರಲ್ಲಿ ಎಲ್ಲೂ ಪೋಸ್ಟ್ SLC ಜನ ಅಲ್ಲಿ ಹೋಗೋಕೆ ಶುರು ಮಾಡಿದ್ರು. ಬೇಸಿಕ್ ನಾಲೆಜ್ ಏನಪ್ಪ ಅಂದ್ರೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋಕೆ ಬಂದ್ರೆ ಸಾಕು, ಇಸ್ ನಾಟ್ ಅ ಮೇಜರ್ ಸ್ಕಿಲ್.
ಅಲ್ಲಿ ಅಲ್ಲಿರುವಂಥದ್ದು, ಅಥವಾ ಕಂಪ್ಯೂಟರ್ ಅಸೆಂಬ್ಲ್ ಕಂಪ್ಯೂಟರ್ಗೆ ಇರುವಂತಹ ಸರ್ವಿಸ್ ಪ್ಯಾಕೇಜ್, ಹೌದು ಹೌದು ಹೌದು, ಒಂದು ರೀತಿಯನ್ನು ಕೊಟ್ಟಿವಿ. ಆ ನಂತರ ಇವತ್ತಿನ ದಿವಸ ಅಮೇರಿಕಕ್ಕೆ 20 ವರ್ಷ ಆದಮೇಲೆ, ಅಂದರೆ ಆ ಅಕಸ್ಮಾತ್ ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಬಿ ಪಿ ಒ ಕಾಲ್ ಸೆಂಟರ್ಗೆ ಹೋದಂಥ ವ್ಯಕ್ತಿ, ಅವನ ಅಲ್ಲಿನ ಲೈಫ್ ಪಿರಿಯಡ್ ಏನೇನಂದ್ರೆ ಮ್ಯಾಕ್ಸಿಮಮ್ 5 to 8 years. ತುಂಬ ಅವನು ಹೇಳ್ತಾನೆ ಅಂದ್ರೆ 10 ವರ್ಷ. ಬಿಯಾಂಡ್ ದಟ್ ಅಲ್ಲಿ ಆ ವ್ಯವಸ್ಥೆ ಇರಬೇಕಾದ್ರೂ ಹೆಲ್ತ್ ಇಶ್ಯೂ, ಹೌದು ಹೌದು, ಅಷ್ಟು ನೈಟ್ ಇದು ಇರೋಕಾಗಲಿಲ್ಲ, ಟೈಮ್ ಸರಿಯಾಗುದಿಲ್ಲ. ಹೌದು, ಈಗ ಹೊರಗಡೆ ಬಂದಾಗ ಆ ವ್ಯಕ್ತಿ ಹೊರಗಡೆ ಬಂದಾಗ ಏನ್ ಮಾಡ್ಬೇಕು? ಇಲ್ಲ, ಹೌದು, ತರಬೇತಿ ಇಲ್ಲ, ಹೌದು, ನೋ ಟ್ರೈನಿಂಗ್, ಹೌದು, ಈ ರೀತಿಯಲ್ಲಿ ಇದು ನಮ್ಮ ಸಮಸ್ಯೆಯಾಗಿ ಇವತ್ತಿನ ದಿವಸ ನಮಗೆ ಕಂಡು ಬರ್ತಾ ಇರುವಂತದ್ದು. ಅದು ನಮ್ಮ ಬೇಸಿಕ್ ಇವತ್ತಿನ ದಿವಸ ಏಟು ಭಾರತಕ್ಕೆ ಕೊಡ್ತಾ ಇರುವಂತ ಒಂದು ಏಟು. ಸಿಂಪಲ್ ಹೇಳ್ತೇನೆ, ಒಂದು ದಿವಸ ಮೊಬೈಲ್ ರಿಪೇರ್ ಇವತ್ತು ಮಾಡೋದಿಲ್ಲ ಯಾರು, ಮೇ ಬಿ ನಾವು ವಿಲ್ ರಿಪ್ಲೇಸ್ ರದರ್. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಪ್ರಾಫಿಟ್, ಇದರಿಂದ ಮೊಬೈಲ್ ಮೇಕಿಂಗ್ ಕಂಪ್ನಿಗಳಿಗೆ ಪ್ರಾಫಿಟ್ ಆಗುತ್ತೆ ಹೊರತಾಗಿ ಮೊಬೈಲ್ ರಿಪೇರ್ ಅಂದರೆ ಶಾಪ್ ಅಂದರೆ ನನ್ನ ಊರಿನಲ್ಲಿ ನನ್ನದೇ ಆದಂಥ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಎಕನಾಮಿಕ್ ವ್ಯವಸ್ಥೆಯನ್ನು ಕಂಡುಕೊಳ್ಬೇಕಾಗಿತ್ತು, ಅದು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು. ಇಲೆಕ್ಟ್ರಿಕ್ ಶಾಪ್ಗಳಲ್ಲಿ ಒಂದು ದಿವಸ ವೈರಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನು ಮಾಡ್ತೇವೆ. ಅಥವಾ ಯೂಸ್ ಅಂತ ಸಂಸ್ಕೃತಿ ಬಂತು, ಯಾರು ರಿಪೇರಿ ಮಾಡ್ತಾರೆ ಹೇಳಿ? ಹೌದು, ಅದಕ್ಕಿಂತ ಚೀಪರ್ ಮಾಡೆಲ್ ಬರುತ್ತೆ. ಹೌದು, ಈ ಸಮಸ್ಯೆ ಈಗ ನಾವು ಹೇಳ್ತೇವೆ, ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಕಲಿಸಿದ್ದು ಜನಸಂಖ್ಯೆ ಸ್ಫೋಟ, ಜನಸಂಖ್ಯೆ ಸಮಸ್ಯೆ ಅಂತೇಳಿ. ನೋ, ಇಟ್ ಇಸ್ ಅ ವೆಲ್ತ್, ಹ್ಯೂಮನ್ ರಿಸೋರ್ಸ್ ಇಸ್ ಅ ವೆಲ್ತ್. ಡೆನ್ಮಾರ್ಕ್ ಅಂತ ದೇಶಗಳು ಜನಸಂಖ್ಯೆ ಹೆಚ್ಚಿಸಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ನಡುವೆ ಚೈನಾ ಸಾಕಷ್ಟು ಜನಸಂಖ್ಯೆ ಇದ್ದು ಅವರು ಇಕೋನಾಮಿಕ್ಸ್ನಲ್ಲಿ ಅಥವಾ ಅವರ ಜಿ ಡಿ ಪಿಯಲ್ಲಿ ಹೇಗೆ ಮೇಲಕ್ಕೆ ಬಂದರು ಸರ್? ಖಂಡಿತವಾಗಿಯೂ, ಅವರು ನೋಡಿ, 20-25 ವರ್ಷಗಳ ಕಾಲ ಇಡೀ ತಮ್ಮ ವ್ಯವಸ್ಥೆಯನ್ನು ಗ್ಲೋಬಲೈಸೇಷನ್ಗೆ ಅವರು ಓಪನ್ ಮಾಡಲಿಲ್ಲ. ಅಲ್ಲಿನ ಯಾವುದೇ ಹೊರಗಡೆಯ ಒಂದು ಸಂಸ್ಕೃತಿಯನ್ನು, ಹೊರಗಡೆಯ ಇನ್ವೆಸ್ಟ್ಮೆಂಟ್ನ ತಮ್ಮ ದೇಶ ಒಳಗಡೆ ತೆಗೆದುಕೊಳ್ಳಿಲ್ಲ. ಲಾರ್ಜ್ ಸ್ಕೇಲ್ ಆಗಿ ಡೆವಲಪ್ಮೆಂಟ್ ಪ್ರೊಸೆಸ್ಸನ್ನು ಅವರು ಮಾಡ್ತಾ ಹೋದರು. ಅಲ್ಲಿ ಹೊರಗಡೆ ಜಗತ್ತಿಗೆ ಏನಿಸ್ತು, ಚೈನಾ ಎಲ್ಲೋ ಒಂದು ಕಡೆ ಎಲ್ಲವನ್ನು ಮುಚ್ಚಿಡ್ತಾ ಇದೆ ಅನ್ನುವಂಥದ್ದನ್ನು. ಬಟ್ ವೆನ್ ಇಟ್ ಓಪನ್ಡ್ ಇಟ್ಸ್ ಡೋರ್ಸ್, ಲೈಕ್ ದ ಎಂಟೈರ್ ವರ್ಲ್ಡ್ ವಾಸ್ ಸ್ಟನ್ಡ್. ಲೈಕ್ ಜಪಾನನ್ನು ಕೂಡ ಅವರು ಒನ್ಸ್ ಅಪಾನ್ ಟೈಮ್ ಇಲೆಕ್ಟ್ರಾನಿಕ್ ಗೂಡ್ಸ್ ನಲ್ಲಿ ಟಾಪ್ ಮೋಸ್ಟ್ ನಲ್ಲಿ ಇರುವಂತವರು. ಸೊ ಅವರನ್ನು ಕೂಡ ಅವರು ಹಿಂದಕ್ಕೆ ಹಾಕಿ ಬಂದರು. ಅಂದ್ರೆ ಆ ರೀತಿಯ ಒಂದು ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಏನಂದ್ರೆ ತನ್ನ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಿಕೊಂಡು ಬೆಳುವಂಥದ್ದು. ಅಂದ್ರೆ ಅಲ್ಲಿನ ಇರುವಂತಹ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಏಕನಾಯಕತ್ವ ಪರಿಸ್ಥಿತಿಗಳು, ಅಲ್ಲಿನ ಕಾನ್ಸೆಪ್ಟ್ ಬೇರೆ. ಭಾರತದ ಡೆಮೊಕ್ರಾಟಿಕ್ ಪ್ರೊಸೆಸ್ ನಲ್ಲಿ ಅದು ಆಗಲಿಕ್ಕೆ ಇಟ್ಸ್ ಇಸ್ ವೆರಿ ವೆರಿ ಟಫ್ ಕಷ್ಟ. ಹೌದೌದು, ಟಫ್. ಮತ್ತು ನಮ್ಮಲ್ಲಿರುವಂತಹ ಎರಡು ಶ್ರೇಣಿಯ ಆಡಳಿತ ಏನಿದೆ, ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ನಾನು ಕೇವಲ ಕೇಂದ್ರ ಸರ್ಕಾರವನ್ನು ಬ್ಲೇಮ್ ಮಾಡೋದಿಲ್ಲ, ಅಲ್ಲಿ ಕೂಡ ರಾಜ್ಯ ಸರ್ಕಾರದ ಕೂಡ ದೊಡ್ಡ ಪಾಲಿದೆ. ರಾಜ್ಯ ಸರ್ಕಾರಗಳು ಕೂಡ ಸ್ಥಳೀಯವಾಗಿ ಆ ರೀತಿಯ ಸ್ಕಿಲ್ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರು ಯಾರೂ ಮಾಡಲಿಲ್ಲ ನಮಗೆ. ಯಾಕಂದ್ರೆ ನಮ್ಮ ನಾಯಕರಿಗೆ ವಿಷನ್ ಇಲ್ಲ ಅಂತ ಹೇಳೋದು ನೀವು? ಖಂಡಿತವಾಗಿಯೂ. ಈಗ ನೋಡಿ, ನಮ್ಮಲ್ಲಿ ದೂರದೃಷ್ಟಿ, ಮನಮೋಹನ್ ಸಿಂಗ್ ಸರ್ಕಾರದ ಒಂದು ದೃಷ್ಟಿಯಿಂದ ನಾನು ಹೇಳೋದಾದ್ರೆ, ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ಅನ್ನು ಮಾಡಬೇಕು. ಸೊ ದಟ್ ಎಕ್ಸ್ಪೋರ್ಟ್ ಅನ್ನು ನಾವು ಜಾಸ್ತಿ ಮಾಡಿದಷ್ಟು ನಮ್ಮ ಎಕಾನಮಿ ಬಲಿಷ್ಠ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು. ಹೌದು ಹೌದು, ಇನ್ಫ್ಯಾಕ್ಟ್ ಮನಮೋಹನ್ ಸಿಂಗರ್ ಪಿ ಎಚ್ ಡಿ ಕೂಡ ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ಎಕಾನಮಿ ಮೇಲೆ ಇರುವಂಥದ್ದು. ಸೊ ಹೀಗಾಗಿ ಎಕ್ಸ್ಪೋರ್ಟ್ನಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರಗಳು ಬಂದಾಗ, ಲಾರ್ಜ್ ಸ್ಕೇಲ್ ನಮ್ಮದು ನ್ಯಾಚುರಲ್ ರಿಸೋರ್ಸಸ್ನ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋಂಥದ್ದು, ಮೈನಿಂಗ್ ಅನ್ನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ದೇಶದ ಎಲ್ಲ ಕಡೆಗಳು ದೊಡ್ಡ ಪ್ರಮಾಣದಲ್ಲಿ ಸುಮಾರು 10 ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬಂದರು. ಮೈನಿಂಗ್ ಅನ್ನು 10 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಾಗ ಏನಾಯಿತು ಅಂದರೆ, ಅದು ಎಂಡ್ ಪ್ರಾಡಕ್ಟ್ ಏನಿರ್ತದೋ, ಅದು ಎಂಡ್ ಪ್ರಾಡಕ್ಟ್ ವಾಪಸ್ ನಮಗೆ ಬರುವ, ಅದು ಅಂದರೆ ವ್ಯಾಲ್ಯೂ ಆ್ಯಡೆಡ್. ಅದು ಈಗ ಫಾರ್ ಎಕ್ಸಾಂಪಲ್ ನಾವು ಕೊಡ್ತೇವೆ, ಸ್ಟೀಲ್ ಅನ್ನು ಪರ್ಚೇಸ್ ಮಾಡ್ತೇವೆ. ಸೊ ಸ್ಟೀಲನ್ನು ನಾವು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಅದು ಕಾಸ್ಟ್ಲಿ ಆಗ್ತದೆ. ಸೊ ರಾದರ್ ನಮ್ಮಲ್ಲೇ ಸ್ಟೀಲ್ ಇಂಡಸ್ಟ್ರಿಯನ್ನು ಹೌದು ಮಾಡಿದ್ರೆ ಬಹುಶಃ ಇಲ್ಲಿನ ಸ್ಕಿಲ್ ಡೆವಲಪ್ಮೆಂಟ್, ನಮ್ಮದಲ್ಲೇ ಉದ್ಯೋಗ ಕ್ರಿಯೇಟ್ ಆಗ್ತಿತ್ತು, ಇನ್ವೆಸ್ಟ್ಮೆಂಟ್ ಬರ್ತಿತ್ತು. ಹೌದು ಹೌದು, ಫ್ಲೋ ಆಫ್ ಮನಿ ಬರ್ಬೋದಿತ್ತು, ಡಿಸ್ಟ್ರಿಬ್ಯೂಷನ್ ಇತ್ತು. ಹೌದು, ಈ ಒಂದು ಪ್ರಮಾಣ ನಮ್ಮಲ್ಲಿ ಆಗಲಿಲ್ಲ. ಇಂಡಸ್ಟ್ರಿ ಅಲ್ಲಿ ಬಿಟ್ಟಿದ್ದೀವಿ ನಾವು. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಇಂಡಸ್ಟ್ರಿ ಕೂಡ ಒಂದು ರೀತಿಯ ಡಿಮಾಂಡ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರ ಎದುರಿಗೆ ಇಟ್ಟಿದೆ. ಎರಡು ಫಿಕ್ಕಿ ಮತ್ತು ನಮ್ಮ CCI ಇಬ್ಬರು ಕೂಡ ಏನಂತಂದ್ರೆ, ಈಗ ಇರುವಂಥ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಕಾನ್ಸೆಪ್ಟ್ ಏನಿದೆಯೋ ಅದರಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಬರಬೇಕು ಅನ್ನುವಂಥದ್ದು ಇಂಡಸ್ಟ್ರಿಗಳ ಎಕ್ಸ್ಪೆಕ್ಟೇಷನ್. ಈಗ ಯಾವುದೋ ಒಂದು ಸರ್ಕಾರಕ್ಕೆ ನಾವು ಒಂದು ಕಂಪನಿಗೆ ಲ್ಯಾಂಡನ್ನು ಅಲೋಕೇಟ್ ಮಾಡ್ತೇವೆ ಅಂತಂದರೆ, ಅಲೋಕೇಟನ್ನು ಯಾಕೆ ಮಾಡ್ತಾ ಇದ್ದೇವೆ ಮತ್ತು ಅದು ಎಷ್ಟು ವರ್ಷದಲ್ಲಿ ಎಷ್ಟು ಪ್ರಮಾಣದ ಜಾಬ್ಗಳನ್ನೋದು ಕ್ರಿಯೇಟ್ ಮಾಡುತ್ತೆ, ನಮ್ಮ ಸ್ಥಳೀಯವಾಗಿ ಎಷ್ಟು ಉದ್ಯೋಗಗಳನ್ನು ನೀಡ್ತಾರೆ ಅನ್ನುವಂಥದ್ದನ್ನು, ಆ ಒಂದು ಗ್ಯಾರಂಟಿ ಮೇಲೆ ಲ್ಯಾಂಡ್ ರಿಫಾರ್ಮ್ಸನ್ನು ಬಹುಶಃ ಸ್ಪೀಡಪ್ ಮಾಡಿ ಅನ್ನುವಂಥ ಡಿಮಾಂಡ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಬರ್ತಾ ಇದೆ. ಅದು ಕೂಡ ಆದರೆ ಮೇ ಬಿ ದ ಸೆಂಟ್ರಲ್ ಮೇಕ್ ಸಮ್
ಪಾಲಿಸೀಸ್ ಟುವರ್ಡ್ಸ್ ಇಟ್, ಬಟ್ ಎಕ್ಸಿಕ್ಯೂಷನ್ ಪಾರ್ಟ್ ಏನಿದೆ ಅದು ಮತ್ತೆ ರಾಜ್ಯ ಸರ್ಕಾರದ ಬರುತ್ತದೆ. ಹೀಗಾಗಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೊಂದಾಣಿಕೆಯಿಂದ ಮಾಡಿದಾಗ ಮಾತ್ರ ಈ ರೀತಿಯಾದಂಥ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯ ಕಾಣಲಿಕ್ಕೆ ಸಾಧ್ಯ. ಬಹುಶಃ ಈ ಸಮಸ್ಯೆಗೆ ಒನ್ ಇಲೆಕ್ಷನ್ ಒನ್ ನೇಷನ್ ಆದರೆ ಒಂದೇ ಗೌರ್ಮೆಂಟ್ಗಳು ಬಂದರೆ ಒಂದೇ ಆಡಳಿತ ಬಂದರೆ ಎಲ್ಲಿಯಾದರೂ ಸೊಲ್ಯೂಷನ್ ಸಿಗ್ಬೋದಾ? ಎಕ್ಸ್ಪರ್ಟ್ ನಿಮ್ಮಲ್ಲಿ ಸಾಧ್ಯತೆ ಇದೆಯಾ? ಒನ್ ಇಲೆಕ್ಷನ್ ಮೇ ಬಿ ಒನ್ ಇಲೆಕ್ಷನ್ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನುವಂಥದ್ದು ಕಂಪ್ಲೀಟಾಗಿ ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಕಾನ್ಸೆಪ್ಟ್ ಅದು. ಅದಕ್ಕೂ ಅಥವಾ ಈ ರೀತಿಯಾದಂತಹ ನಾನು ರಿಫಾರ್ಮ್ಸನ್ನು ತಂದುಬಿಡ್ತೇನೆ, ಬದಲಾವಣೆಗಳನ್ನು ತಂದುಬಿಡ್ತೇನೆ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ಸ್ಥಳೀಯ ವಿಚಾರಗಳು ರಾಜ್ಯ ಸರ್ಕಾರ ನಿಭಾಯಿಸಬೇಕಾದ ಸ್ಥಳೀಯ ವಿಚಾರ, ಆ ಸ್ಥಳೀಯ ವಿಚಾರಕ್ಕೂ ಎಷ್ಟೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿಚಾರ ವ್ಯತ್ಯಾಸ ಇದೆ. ಸಿಂಪಲ್ ಆಗಿ ಹೇಳುವಂತಹ ಒಂದು ಪ್ರಸಂಗ ಅಂದ್ರೆ ವಾಲ್ಮಾರ್ಟ್ ಅನ್ನು ಈ ದೇಶದ ಒಳಗಡೆ ತರಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಯುಪಿಎ ಸರ್ಕಾರ ಮುಂದುವರಿಸಿದ ಸಂದರ್ಭದಲ್ಲಿ ಎಲ್ಲಾ ದೇಶದಲ್ಲಿಯೂ ಬಿಜೆಪಿ ಸರ್ಕಾರ ನಾನ್ ಕಾಂಗ್ರೆಸ್ ಸರ್ಕಾರಗಳೇನಿದೆ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಅಪೋಸ್ ಮಾಡಿದ್ದು. ವಾಲ್ಮಾರ್ಟ್ ಅನ್ನು ನಾವು ತೆರಲಿಕ್ಕೆ ಬಿಡೋದಿಲ್ಲ, ನಮ್ಮಲ್ಲಿ ರೈತರಿಗೆ ದೊಡ್ಡ ಪ್ರಮಾಣದ ಏಟನ್ನು ಕೊಡುತ್ತದೆ ಅಂತ. ಆದರೆ ಅದೇ ಅಕಾಲಿ ದಳದ ಸರ್ಕಾರ, ಅಕಾಲಿ ದಳ ಬಿಜೆಪಿ ಸರ್ಕಾರ ಏನಿತ್ತು ಪಂಜಾಬ್ನಲ್ಲಿ, ಅದು ಓಪನ್ ಆಗಿ ಹೇಳ್ತು ಇಲ್ಲ ವಾಲ್ಮಾರ್ಟ್ ನಾನು ವೆಲ್ಕಮ್ ಮಾಡ್ತೇನೆ. ಯಾಕೆ ಅಂದರೆ ನನ್ನಲ್ಲಿ ಬರೆದಂಥ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ದೊಡ್ಡ ಪ್ರಮಾಣದಲ್ಲಿದೆ ಮತ್ತು ಭಾರತದ ಉಳಿದೆಲ್ಲ ದೇಶ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನನ್ನ ಕ್ವಾಲಿಟಿ ನನ್ನ ದೊಡ್ಡದಿದೆ. ಹೀಗಾಗಿ ಅಕಸ್ಮಾತ್ ನಾನು ಬೆಟರ್ ನನ್ನ ನನಗೆ ಹೀಗಾಗಿ ರಾಜ್ಯದ ಆಡಳಿತ ರಾಜ್ಯದ ಬೆನಿಫಿಟ್ಗಳು ಕೂಡ ಇವನ್ ಒಂದೇ ಸರ್ಕಾರ ಒಂದೇ ಪಕ್ಷದ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸಮಸ್ಯೆ ಇದ್ರೂ ಕೂಡ ಹೌದು ಸ್ಥಳೀಯವಾಗಿ ಅವರು ನಿರ್ಧಾರಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಅವ್ರಿಗೆ ಒಳಗಾಗ್ತಾರೆ. ಡೈವರ್ಸಿಟಿ ಆಫ್ ಜಿಯೋಗ್ರಫಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಒಂದೊಂದು ಒಂದೇ ರೀತಿಯಲ್ಲಿ ಇಲ್ಲ. ಸರಿ, ನಿರ್ಮಲ ಸೀತಾರಾಮ್ ಒಬ್ಬರು ಹೆಂಗಸು, ಈಗ ಮನೆಯ ಬಜೆಟ್ ಅನ್ನು ನೋಡುವುದು ಮನೆಯ ಶ್ರೀಮತಿ, ಶ್ರೀಮತಿಯವರಿಗೆ ಅಥವಾ ಮಹಿಳೆಯರಿಗೆ ಎಷ್ಟು ನಿರೀಕ್ಷೆ ಇರಬಹುದು ನಿರ್ಮಲ ಸೀತಾರಾಮ್ಯವರ ಬಜೆಟ್ನ ಮೇಲೆ? ಯಾಕಂದರೆ ಎಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಂಗಲಾಗಿದ್ದಾರೆ. ಸ್ಪೆಷಲಿ ಐಮ್ ಸ್ಪೀಕಿಂಗ್ ಅಬೌಟ್ ದ ಮಿಡಲ್ ಕ್ಲಾಸ್. ಹೌದು, ಈ ಮೇಲ್ವರ್ಗದವರಿಗೆ ತೊಂದರೆ ಇಲ್ಲ, ಕೆಳವರ್ಗದವರಿಗೆ ಸಾಲ ಮನ್ನಾ ಅದೆಲ್ಲ ಬರುತ್ತೆ, ಆ ವಿಷಯಕ್ಕೆ ಮತ್ತೆ ಬರೋಣ. ಆದರೆ ಮಿಡಲ್ ಕ್ಲಾಸ್ನ ಹೆಂಗಸರು ಅಥವಾ ಹೆಂಗಳಿರೋರು ಅಥವಾ ಶ್ರೀಮತಿಯವರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ಮೇಲೆ ಯಾವ ನಿರೀಕ್ಷೆ ಇಟ್ಟಿದ್ದಾರೆ? ಓಕೆ, ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಮಧ್ಯಮ ವರ್ಗ ವಿಶೇಷವಾಗಿ ಹೆಣ್ಮಕ್ಕಳು ಅವ್ರದ್ದೇ ಆದಂಥ ಒಂದು ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಎಸ್ಪೆಷಲಿ ಡೇ ಟು ಡೇ ಏನು ನಾವು ಮನೆಯ ನಡೆಸಬರೋ ಮನೆ ವರ್ತಿ ಹೌದು ಮನೆಯ ಇರ್ತದೋ ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಏನು ಬರುತ್ತೆ ಟ್ಯಾಕ್ಸ್ ರಿಫಾರ್ಮ್ಸ್ಗಳು ಬರ್ತದೋ ಅಥವಾ ಎಲ್ಲ ಹೆಣ್ಮಕ್ಕಳಿಗೆ ಒಂದು ದೊಡ್ಡ ಆಸೆ ಇರ್ತದೆ ನಮಗೂ ಒಂದು ಮನೆ ಆಗಲಿ ಅನ್ನುವಂಥದ್ದಕ್ಕೆ. ಸೊ ಹೀಗಾಗಿ ಈಗ ಆಲ್ರೆಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು 2 ಲಕ್ಷದವರೆಗೆ ಡಿವಿಡೆಂಡನ್ನು ಕೊಟ್ಟು ಅದನ್ನು ಕೇಂದ್ರ ಸರ್ಕಾರ ಹಿಂದೆ ಅನೌನ್ಸ್ ಮಾಡಿದ್ದಿದೆ. ಮೇ ಬಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು 250,000ಕ್ಕೂ 300,000ಕ್ಕೂ ತೆಗೆದುಕೊಂಡು ಹೋಗಬಹುದು. ಖಂಡಿತವಾಗಿಯೂ ಕೂಡ ಆ ರೀತಿಯಾದಂಥ ಇರ್ತದೆ. ಇನ್ನು ಪೆಟ್ರೋಲಿಯಂ ಪ್ರೈಸಸ್, ಇದು ಕೂಡ ಇವತ್ತಿನ ದಿವಸ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಏನು ಒಂದು ಘರ್ಷಣೆ ಹೌದು ಯುದ್ಧದ ಭೀತಿ ಇದೆಯೋ ಖಂಡಿತವಾಗಿಯೂ ಹೌದು ರೇಟ್ ಜಾಸ್ತಿ ಹೌದು ಅದು ಖಂಡಿತವಾಗಿಯೂ ಕೂಡ ಭಾರತದ ಆರ್ಥಿಕ ಪರಿಸ್ಥಿತಿ ಮೇಲೆ ದೊಡ್ಡ ಪ್ರಮಾಣದ ಒಂದು ಹೊರೆಯನ್ನು ನಿರ್ಮಾಣ ಮಾಡಲಿದೆಯೇ ಹೇಗೆ ಅಥವಾ ಈ ಒಂದು ಬಜೆಟ್ನಲ್ಲಿ ಅದರ ಮುನ್ಸೂಚನೆ ಸಿಗುತ್ತೋ ಹೇಗೆ ಅನ್ನುವಂಥದ್ದನ್ನು ಗಮನದಲ್ಲಿಡಬೇಕು. ಅಕಸ್ಮಾತ್ ಯುದ್ಧ ಏನಾದರೂ ಅಮೆರಿಕ ಮತ್ತು ಇರಾನ್ ಮೇಲೆ ಆರಂಭವಾಗಿದ್ದಾದರೆ ನಮ್ಮಲ್ಲಿ ಬರುವಂತಹ ಎಲ್ ಪಿ ಜಿ ರೇಟ್ಗಳಲ್ಲಿ ಖಂಡಿತವಾಗಿ ದೊಡ್ಡ ಪ್ರಮಾಣದ ಏರಿ ಆಗುತ್ತೆ. ಇವತ್ತಿನ ದಿವಸ ನಾವೇನು ಭಾರತದ ಮಾರ್ಕೆಟ್ನಲ್ಲಿ ನೋಡ್ತಾ ಇದ್ದೇವೋ ಆಯಿಲ್ ಪ್ರೈಸಸ್ ಹಿಂದಿನಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರೋ ಕಾರಣ ಭಾರತ ಮತ್ತು ಇರಾನ್ ನಡುವೆ ರುಪಿ ಅಗ್ರಿಮೆಂಟ್ ಇರುವುದರಿಂದಾಗಿ ನಾವು ರುಪಿಯಿಂದ ಎಕ್ಸ್ಚೇಂಜ್ ಮಾಡುತ್ತಿರುವ ಕಾರಣದಿಂದಾಗಿ ಅದು ಆಗಿದೆ. ಅಕಸ್ಮಾತ್ ಅಮೆರಿಕ ಮತ್ತು ಇರಾನ್ ಯುದ್ಧ ಪ್ರಾರಂಭದ ಸಂದರ್ಭದಲ್ಲಿ ಭಾರತಕ್ಕೆ ಆಯಿಲ್ ಸಪ್ಲೈ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಬಹುದೇನೋ, ಒಂದು ವೇಳೆ ಈ ತೈಲದ ಏರುಪೇರು ಆದರೆ ದೊಡ್ಡ ಪ್ರಮಾಣದಲ್ಲಿ ಹೊರೆ ಆಗುತ್ತೆ ಜನಸಾಮಾನ್ಯ. ಖಂಡಿತವಾಗಿ ಆತ್ಮೀಯ ವೀಕ್ಷಕರೇ, ಜನಸಾಮಾನ್ಯರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಎಂಬುದಾಗಿ ನಾವು ಅವರಲ್ಲಿ ಕೇಳಿಕೊಂಡಿದ್ದೆವು. ಅವರ ನಿರೀಕ್ಷೆಗಳೇನು ನೋಡಿ ಬರೋಣ. ನೋಡಿ, ಈಗ ಬಜೆಟ್ನಲ್ಲಿ ಆದ್ಯತೆ ಅಂತ ಹೇಳಿದರೆ ಈಗ ನಮಗೆಲ್ಲ ಗೊತ್ತಿರುವಾಗ ಈಗ ಆರ್ಥಿಕ ಪ್ರಗತಿ ಸ್ವಲ್ಪ ಕುಂಠಿತ ಆಗಿದೆ. ಈ ಸಲ 6.8% ಬಂದಿದೆ ಅಷ್ಟೇ, ಅದಲ್ಲದೆ ನಿರುದ್ಯೋಗ ಸಮಸ್ಯೆ ಕೂಡ ಉಂಟು. 6.1% ನಿರುದ್ಯೋಗ ಉಂಟು. ಈಗ ಇದೀಗ ಮುಖ್ಯ ಭೂಮಿಕೆಯಲ್ಲಿ ಈಗ ಈ ಗೌರ್ಮೆಂಟಿಗೆ ಫಸ್ಟ್ ಮಾಡಬೇಕಾದ ಕೆಲಸ ಆರ್ಥಿಕ ಅಭಿವೃದ್ಧಿ, ಅಂದರೆ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ನೋಡಬೇಕಾಗ್ತದೆ. ಕೃಷಿಯನ್ನು ನೋಡಿದರೆ ಹೆಚ್ಚು ಪ್ರಗತಿ ಬರೋದಿಲ್ಲ. ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಕೂಡ ಈಗ ನಮ್ಮದು ಕೆಲವೆಲ್ಲ ಕ್ಷೇತ್ರ ಉಂಟಲ್ಲ, ಈಗ ಸಾಫ್ಟ್ವೇರು ಮತ್ತು ಈಗ ಡೇಟಾ ಸೈನ್ಸ್ ಅಂತ ಬಂದಿದೆ ವಸ್ತು, ಈ ಥರ ಇಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುವಂಥ ಒಂದು ಅವಕಾಶ ಇರುವಂಥ ಕ್ಷೇತ್ರಗಳು ಹೆಚ್ಚಿನ ಅಂಶ ಈ ಕ್ಷೇತ್ರದ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಆರ್ಥಿಕ ಅಭಿವೃದ್ಧಿಯನ್ನು ಕ್ರಿಯೇಟ್ ಮಾಡಬೇಕು, ಉದ್ಯೋಗವನ್ನು ಕ್ರಿಯೇಟ್ ಮಾಡಬೇಕು. ಈ ಸಲ ಅದಕ್ಕೆ 2-3 ಕೆಲಸ ಮಾಡಬೇಕಾಗ್ತದೆ. ಒಂದೇನೊಂದು ರೀತಿಗೆ ದುಡ್ಡೆಲ್ಲಿಂದ ಬರ್ತದೆ ಅಂತ, ಹೂಡಿಕೆ ಬರಬೇಕು. ಹೂಡಿಕೆ ಬರಬೇಕಿದ್ರೆ
ಅದಕ್ಕೆ ಬೇಕು ಪೂರಕವಾದಂತಹ ಏನೆಲ್ಲ ಸ್ಕೀಮ್ಗಳು ಗೌರ್ಮೆಂಟಿಂದ, ಕೆಲವು ಸ್ಕೀಮ್ಗಳು ಖಂಡಿತವಾಗಿ ಬರ್ತದೆ, ಉತ್ತೇಜನ ನೀಡುವಂಥ ಸ್ಕೀಮ್ಗಳು. ಮತ್ತು ಟ್ಯಾಕ್ಸ್ನಲ್ಲಿ ಸ್ವಲ್ಪ ಕಡಿತ ಮಾಡಿದರೆ ಒಳ್ಳೆಯದು, ಅದು ಮಾಡುವ ಸಂದರ್ಭ ಕೂಡ ಉಂಟು. ಅಂದರೆ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯ ಮೇಲೆ ಹೇಳುವುದು, ನಾನು ವೈಯಕ್ತಿಕ ಕೂಡ ಒಂದು ಸ್ವಲ್ಪ ಬೆನಿಫಿಟೀಸ್ ಎಲ್ಲ ಸಿಗ್ಬೋದು ಅಂತ ಕಾಣ್ತದೆ. ಅಟ್ಲೀಸ್ಟ್ ಒಂದು ಈ ATC ಲಿಮಿಟ್ನ ಆಡ್ತೇವೆ ಅಲ್ಲ, 1.5 ಲಕ್ಷದ ಅದನ್ನು 2 ಲಕ್ಷ ಮಾಡುವ ಸಂದರ್ಭ ಉಂಟು. ಸಣ್ಣ ಮಟ್ಟಿನದ್ದು ಸಿಗ್ಬೋದು, ತುಂಬ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ಸಾಲ ರೂಪದಲ್ಲಿ ಉದ್ಯೋಗಕ್ಕೆ ಯಾವ ಥರ ದುಡ್ಡು ಬರ್ತದೆ ಅಂತ, ಈಗ NBFC ಒಂದು ಬಹಳ ದೊಡ್ಡ ದುಡ್ಡು ನೀಡುವ ಒಂದು ಕ್ಷೇತ್ರ ಆಗಿತ್ತು ಉದ್ಯೋಗ ಕ್ಷೇತ್ರಕ್ಕೆ, ಅದರಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳುಂಟು. ಅದಕ್ಕೊಂದು ಪ್ಯಾಕೇಜ್ ಬರುವ ಸಂದರ್ಭ ಉಂಟು ಈ ಬಜೆಟ್ನಲ್ಲಿ. ಅದಕ್ಕೊಂದು ಪ್ಯಾಕೇಜ್ ಕೊಟ್ಟರೆ ಈಗ ಈ ಸಣ್ಣ ಉದ್ಯಮ, ಕಿರು ಕೈಗಾರಿಕೆ ಇದೆಲ್ಲ ಹೇಳ್ತೇವಲ್ಲ ನಾವು, ಆ ಕ್ಷೇತ್ರದಲ್ಲಿ ಈಗ ಮುದ್ರಾ ಲೋನ್ ಅಂತೆಲ್ಲ ಬರ್ತೀವಿ, ಅದಲ್ಲದೆ ಈಗ ಖಾಸಗಿ ಕ್ಷೇತ್ರದಿಂದ ತುಂಬ ದುಡ್ಡು ಬರ್ತಾಯಿತ್ತು, ಅದೆಲ್ಲ ಈಗ ತುಂಬ ಕಮ್ಮಿ ಆಗಿದೆ ಈಗ ಅದರಲ್ಲಿರುವ ಸಮಸ್ಯೆ ಲಿಕ್ವಿಡಿಟಿ ಕ್ರೈಸಿಸ್ಸಿಂದಾಗಿ. ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸುವಂಥ ಏನಾದರೂ ಒಂದು ಪ್ಯಾಕೇಜ್ ಬರುವ ಸಂದರ್ಭ ಉಂಟು. ಇದು ಇಷ್ಟು ಉದ್ಯೋಗ, ಇದು ಮುಖ್ಯ ಭೂಮಿಕೆಯಲ್ಲಿ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿ ಬರ್ತದೆ ಎಂಬುದು ನನ್ನ ಎಕ್ಸ್ಪೆಕ್ಟೇಷನ್. ಅದಲ್ಲದೆ ಇನ್ನೂ ಕೆಲವು ಅಂದರೆ ಈ ಬ್ಲ್ಯಾಕ್ ಮನಿದ್ದು ನಡೀತಾ ಉಂಟದು, ಅದು ಇನ್ನೂ ಟೈಟ್ ಆಗ್ತದೆ. ಯಾಕಂದರೆ ಬ್ಲ್ಯಾಕ್ ಮನಿಯನ್ನು ಹೋಗಲಾಡಿಸದೆ ಸರ್ಕಾರಕ್ಕೆ ದುಡ್ಡು ಬರುವುದಿಲ್ಲ, ನ್ಯಾಯಯುತವಾಗಿ ಬಿಸ್ನೆಸ್ ನಡೆಯುವುದಿಲ್ಲ, ಅದಕ್ಕೆ ಇನ್ನಷ್ಟು ಕಠಿಣವಾದ ಕಾನೂನು ಬರುವ ಚಾನ್ಸ್ ಉಂಟು. ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಸರಿನಲ್ಲಿ ಬ್ಲ್ಯಾಕ್ ಮನಿ ಬರ್ತದೆ, ಅದನ್ನು ಒಂದು ಸ್ವಲ್ಪ ತಡೆಗಟ್ಟಿ ಬೇರೆ ರೀತಿಯಲ್ಲಿ ನ್ಯಾಯಯುತವಾದ ರೀತಿಯಲ್ಲಿ ಬರುವಂಥ ಅವಕಾಶ ಮಾಡಿಕೊಡುವಂಥ ಕೆಲವು ಕಾನೂನುಗಳು ಬರ್ಬೋದು. ಆದ್ಮೇಲೆ ವೀಕ್ಷಕರೇ, ಇದು ಆರ್ಥಿಕ ತಜ್ಞರ ಒಂದು ನಿರೀಕ್ಷೆ ಅಥವಾ ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು, ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಬಗ್ಗೆ. ಆ್ಯಸ್ ಎ ವುಮನ್, ಖುದ್ದು ಒಂದು ಮನೆ ನಡೆಸುವಂಥ ಒಂದು ಹೆಂಗಸಾಗಿ, ನಿರ್ಮಲಾ ಸೀತಾರಾಮ್ ಆ ಕಡೆಗೆ ವಾಲಬಹುದಾ, ಅವರಿಗೆ ಏನಾದರೂ ಖುಷಿ ಮಾಡ್ಬೋದಾ? ಖಂಡಿತವಾಗಿಯೂ ಆ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಏನು ಮಹಿಳೆಯರಿಂದ ಇದೆ ಖಂಡಿತ, ಅದಕ್ಕೆ ಬಹುಶಃ ಒಂದು ರೀತಿಯಾದಂತಹ ಸ್ಪಂದನೆ ನಿರ್ಮಲಾ ಸೀತಾರಾಮನ್ ಅವರಿಂದ ಸಿಗಬಹುದು ಅಂತಾಗತ್ತೆ. ಎರಡನೇ ದೃಷ್ಟಿಯಿಂದ ಮಹಿಳೆಯರು ಮತ್ತು ವರ್ಕಿಂಗ್ ವುಮನ್ ಅಂತ ನಾವು ಕರಿತೇವೋ ನಮ್ಮ ಅವ್ರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳು ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ನಿಂದ ಇದೆ. ಸೊ ಹೀಗಾಗಿ ಅವುಗಳನ್ನೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ನಿಭಾಯಿಸ್ತಾರೆ ಅನ್ನುವಂಥದ್ದಕ್ಕೆ ಇವತ್ತಿನ ದಿವಸ, ಯಾಕಂದರೆ ನಮ್ಮ ಇವತ್ತಿನ ದಿವಸ GDP ಮೇಜರ್ ನಮ್ಮ ಅಂದರೆ ಇವತ್ತು ಕೇವಲ ಮೆನ್ ಪಾಪ್ಯುಲೇಷನ್ ವರ್ಕ್ ಮಾಡೋದು ಅಂತೇನಿಲ್ಲ, ಅವ್ರದ್ದು ಕೂಡ GDP ಗ್ರೋತ್ನಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಹೀಗಾಗಿ ಖಂಡಿತವಾಗಿಯೂ ಗೃಹ ಉದ್ಯೋಗಗಳಿಗೆ ಗೃಹ ಉದ್ಯೋಗಗಳಿಗೆ ಮೂಲಭೂತವಾಗಿ ಸಿಗುವಂಥದ್ದು ಮತ್ತು MSME ಸೆಕ್ಟರ್ಗೆ ಅವರೇನಾದರೂ ಗ್ರೋತನ್ನು ಕೊಟ್ಟಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದಕ್ಕೆ ಹೇಳ್ಬೋದೇನೋ. ಸರಿ ಸರಿ, ನಮ್ಮ ಜನಸಾಮಾನ್ಯರು ಏನು ಹೇಳ್ತಾರೆ ನೋಡಿಕೊಂಡು ಬರೋಣ. ವೀಕ್ಷಕರೇ, ಇಲ್ಲಿ ನಾವು ಜನರ ಮಧ್ಯೆ ಹೋಗಿದ್ದೇವೆ, ಒಂದು ಝಲಕ್ ನೋಡಿ ಬರುವ. ಬಜೆಟ್ನ ಮೇಲೆ ಅತಿಯಾದ ನಿರೀಕ್ಷೆ ಜನಸಾಮಾನ್ಯರಿಗಿದೆ, ಯಾಕೆಂದರೆ ಮೋದಿ ಸರ್ಕಾರ ಹಲವು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ವಿಶೇಷವಾಗಿ ಮೊದಲ ಮಹಿಳಾ ಮಂತ್ರಿ ವಿತ್ತ ಮಂತ್ರಿಯಾಗಿ ಸೀತಾರಾಮನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಇದು ಬಹಳ ಸಂತೋಷದ ವಿಷಯ. ಈ ಬಜೆಟಲ್ಲಿ ಬಹುಶಃ ಸಮಾನಾಂತರವಾಗಿ ಒಂದು ಇದು ಕೈಗಾರಿಕೆಗಳು ಮತ್ತು ಕೃಷಿ ಇವೆರಡಕ್ಕೂ ಕೂಡ ಪ್ರಾಧಾನ್ಯತೆಯನ್ನು ಕೊಡುವುದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಕೈಗಾರಿಕೆಗೆ ಕೊಟ್ಟಂತಷ್ಟು ಬೆಂಬಲವನ್ನು ಕೃಷಿ ಇಲಾಖೆಗೆ ಕೊಡ್ತಾ ಇಲ್ಲ. ಕೃಷಿ ಇಲಾಖೆಗೆ ಇನ್ನೂ ಅನೇಕ ಅದರಲ್ಲಿ ಸಂಶೋಧನೆಗಳಾಗಬೇಕು. ರೈತನ ಸಾಲ ಮನ್ನಾ ಮಾಡುವುದರ ಮೂಲಕ ಬರೀ ಸಮಸ್ಯೆಗೆ ಪರಿಹಾರ ಅಲ್ಲ, ಅವನಿಗೆ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದಾಗ ಮಾತ್ರ ಈ ದೇಶದ ರೈತ ಸುಖವಾಗಿರಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದಂದರೆ ಅತಿಯಾದ ನಿರೀಕ್ಷೆ ಇರುವಂಥದ್ದು ರೈಲ್ವೆಯ ಬಗ್ಗೆ. ರೈಲ್ವೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಎಲ್ಲ ಕ್ಷೇತ್ರಗಳನ್ನು ಖಾಸಗೀಕರಣ ಮಾಡ್ತಾ ಹೋಗುವುದು ಸರ್ಕಾರ ಇರುವುದು ಲಾಭಕ್ಕಾಗಿ ಅಲ್ಲ, ಜನರ ಹಿತದೃಷ್ಟಿಯನ್ನು ಕಾಯಬೇಕಾಗ್ತದೆ. ಇನ್ನೊಂದಂದರೆ BSNL, ಇದಕ್ಕೆ ಕೂಡ ಪುನಶ್ಚೇತನಕ್ಕಾಗಿ ಕಾರ್ಯಕ್ರಮ ಅವರ ಬಜೆಟಲ್ಲಿ ಒಂದಿಷ್ಟು ಹಣವನ್ನು ಅವರು ಇಡಬೇಕಾಗ್ತದೆ. ಯಾಕೆಂದರೆ ಮೊನ್ನೆ ಬಂದಂತಹ ಜಿಯೋ ಕಂಪ್ನಿ ಅದರಲ್ಲಿ ಲಾಭ ಮಾಡ್ತದೆ ಅಂತಾದರೆ ಹಲವಾರು ವರ್ಷಗಳಿಂದ ಇರುವಂತಹ BSNL ಕಂಪನಿಯ ಒಂದು ಗ್ರಾಹಕರು ಮತ್ತು ನೌಕರರು ಇವೆರಡರ ಹಿತದೃಷ್ಟಿಯನ್ನು ಕಾಯುವಂಥದ್ದು ಕೂಡ ಒಂದು ಬಜೆಟ್ಟಿನ ಆದ್ಯತೆಯಾಗಬೇಕು. ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಬಾರದು. ಸರ್ಕಾರ ಇರುವುದು ಖಂಡಿತವಾಗಿ ವ್ಯಾಪಾರಕ್ಕಾಗಿ ಅಲ್ಲ, ಲಾಭಕ್ಕಾಗಿ ಅಲ್ಲ, ಎಲ್ಲವನ್ನೂ ಕೂಡ ಲಾಭದ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆರಡೂ ಅಂಶಗಳನ್ನು ಕೂಡ ಗಮನಿಸಬೇಕು. ಮತ್ತು ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಮಂತ್ರಿ ಆಗಿದ್ದರಿಂದ ಮಹಿಳೆಯರ ಬಗ್ಗೆ ಹಾಗೂ ಮಹಿಳಾ ಶಿಕ್ಷಣದ ಬಗ್ಗೆ, ಮಕ್ಕಳ ಬಗ್ಗೆ, ಇವರ ಬಗ್ಗೆ ನಮಗೆ ಹಲವಾರು ನಿರೀಕ್ಷೆಗಳು ಕೂಡ ಅವರ ಮೇಲಿದೆ. ಮಹಿಳಾ ಉದ್ಯಮವನ್ನು ಉತ್ತೇಜನ ಮಾಡುವಂಥದ್ದು, ಮಹಿಳೆಯರಿಗೆ ಶಿಕ್ಷಣವನ್ನು ಒಂದು
ಕೊಡುವಂಥದ್ದು, ಮತ್ತು ಆದಷ್ಟು ಈ ಸಾಮಾಜಿಕವಾದಂತಹ ಒಂದು ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಆರ್ಥಿಕವಾದಂತಹ ಒಂದು ಅಸಮತೋಲನವನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆ. ಹಾಗಾಗಿ ಹಲವಾರು ವರ್ಷಗಳಿಂದ ಏನು ನಾವು ನೋಡ್ತಾ ಇರುವಂತಹ ಬಜೆಟ್ಗೂ ಈ ಇದಕ್ಕೂ ಬಹಳಷ್ಟು ಅಂತರ ಇರಲಿ, ಮತ್ತು ಮೇನ್ ಆಗಿ ಜಿ ಎಸ್ ಟಿಯಲ್ಲಿ ಅನೇಕ ತೊಡಕುಗಳಿದೆ. ಯಾಕೆಂದರೆ ಕಳೆದ ವರ್ಷ ಇದರ ಇಂಪ್ಲಿಮೆಂಟೇಷನ್ ಆದರೂ ಕೂಡ ಇದು ಕೂಡ ಒಂದು ಲಾಭದಾಯಕವಾಗಿ ಕೇವಲ ಪರಿಗಣನೆ ಮಾಡದೆ ಇನ್ನೂ ಹಲವಾರು ಜಿ ಎಸ್ ಟಿಯಲ್ಲಿ ಸುಧಾರಣೆಯನ್ನು ತರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪೆಟ್ರೋಲ್ ಹಾಗೂ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಜಿ ಎಸ್ ಟಿಯ ಅಂಡರ್ ತರಬೇಕು. ಮತ್ತು ಏನು ಈಗ ನಾವು ರಕ್ಷಣಾ ವಿಷಯದಲ್ಲಿ ಬಹಳಷ್ಟು ನಮ್ಮ ಬಜೆಟನ್ನು ಅದಕ್ಕಾಗಿ ಇಡ್ತೇವೆ, ಹಾಗೆ ಆದ್ಯತಾ ವಿಷಯಗಳಾಗಿ ರೈಲ್ವೆ ಸಹಕಾರಿ ಬಸ್ಗಳಿರ್ಬೋದು ಇವೆಲ್ಲವೂ ಕೂಡ ಆದ್ಯತಾ ವಲಯಗಳಾಗಿ ಪರಿಗಣನೆ ಆಗಲಿ ಅನ್ನುವಂಥದ್ದು ನಮ್ಮ ಆಸೆ. ಸರಿ ಸರ್, ಈಗ ಕಳೆದ ಬಾರಿ ಮಂಡನೆಯಾದಂಥ ಜಿ ಎಸ್ ಟಿ ಅದರಲ್ಲಿ ತುಂಬ ಲೂಪ್ ಹೋಲ್ಸ್ ಎಲ್ಲ ಇದೆ, ಬಹುಶಃ ಈ ಬಜೆಟ್ನಲ್ಲಿ ಏನಾದರೂ ಸರಿ ಆಗ್ಬೋದಾ? ಎಸ್ಪೆಷಲಿ ಜನರಿಗೊಂದು ನಿರೀಕ್ಷೆ ಉಂಟು, ಎಲ್ಲ ವಿಚಾರಗಳನ್ನು ಜಿ ಎಸ್ ಟಿ ಅಂಡರ್ ತಂದ್ರಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಹೊರಗಿಟ್ರಿ, ಈ ಬರಲಿಕ್ಕೆ ಸಾಧ್ಯತೆ ಇದೆಯಾ? ಓಕೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ನಮ್ಮ ಜಿ ಎಸ್ ಟಿ ಅಂಡರ್ನಲ್ಲಿ ತರಬೇಕು ಅನ್ನುವಂಥ ಡಿಮ್ಯಾಂಡು ಸುಮಾರು ದಿವಸದಿಂದ ಇದೆ. ಅಕಸ್ಮಾತಾಗಿ ಅದನ್ನು ಜಿ ಎಸ್ ಟಿ ಅಡಿಯಲ್ಲಿ ತೆಗೆದುಕೊಂಡು ಬಂದರೆ ಏನು ಆಗಬಹುದು ಅನ್ನುವಂಥದ್ದು ಇದೆ. ಒಂದು, ಈಗ ಬರುವಂಥ ಒಂದು ರೆವೆನ್ಯೂ ಏನಿದೆ ಅದು ಕಾನ್ಸಾಲಿಡೇಟೆಡ್ ಆಗಿ ಸೆಂಟ್ರಲ್ ಸಿಗ್ತಾ ಇದೆ ಅಕೌಂಟಿಗೆ ಹೋಗುತ್ತೆ. ಇನ್ ಕೇಸ್ ಅದೇನಾದರೂ ಜಿ ಎಸ್ ಟಿ ಅಂಡರ್ನಲ್ಲಿ ಬಂದರೆ ಬಹುಶಃ ಟ್ಯಾಕ್ಸೇಷನ್ ರೇಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಿಡಕ್ಷನ್ ಆಗುತ್ತೆ ಒಂದು, ಮತ್ತು ಸ್ಥಳೀಯವಾಗಿ ರಾಜ್ಯ ಸರ್ಕಾರಗಳ ಇನ್ಕಮ್ ಜಾಸ್ತಿ ಆಗುತ್ತೆ. ಎಲ್ಲಿ ಕೂಡ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆಯೋ ಅಲ್ಲಿ ಖಂಡಿತವಾಗಿ ಅದ್ರ ಯೂಸ್ ಆಗಿ ಅದು ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು. ಆದರೆ ಸೆಂಟ್ರಲಿಗೆ ಈಗ ಅವೈಲೇಬಲ್ ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳಿಗೆ ಅವೈಲೇಬಲ್ ಏನು ರೆವೆನ್ಯೂ ಇದೆಯೋ ಇನ್ಕಮ್ ಏನಿದೆಯೋ ಅದರಲ್ಲಿನ ಒಂದು ರಿಡಕ್ಷನ್ ಆಗ್ತದೆ. ಸೊ ಹೀಗಾಗಿ ಸೆಂಟ್ರಲ್ ಇದು ಮೋರ್ ಆಫ್ ಸ್ಟೇಟ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಸೆಂಟ್ರಲ್ ಇಂಟ್ರೆಸ್ಟ್ ಇಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದಾಗಿ ಅವರು ಬಾಯಿ ಮಾತಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಮತ್ತು ಉಳಿದವರು ಹೇಳ್ತಾರೆ ಇಲ್ಲ ಇದು ನಮ್ಮ ಇದನ್ನು ಜಿ ಎಸ್ ಟಿ ಅಂಡರ್ನಲ್ಲಿ ತರಬೇಕು ಪೆಟ್ರೋಲಿಯಂ ಪ್ರಾಡಕ್ಟ್ ಕೂಡ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾರೆ. ಆದರೆ ನಿಜವಾಗಿ ಕೃತಿಯಲ್ಲಿ ಅದು ಬರ್ತಾ ಇಲ್ಲ. ಯಾಕೆ ಅಂದರೆ ದೇಶದ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಆರ್ಥಿಕ ಒಂದು ಹೊರೆ ಏನಿದೆಯೋ ಅದನ್ನು ಅದು ಇನ್ನಷ್ಟು ಹೆಚ್ಚಿಗೆ ಆಗುತ್ತೇನೋ ಇದು ಜಿ ಎಸ್ ಟಿಯಲ್ಲಿ ಬರೋದರಿಂದಾಗಿ ಅನ್ನುವಂಥ ಒಂದು 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 ಎಲ್ಲೋ ಒಂದು ಕಡೆ ಅವರ ಅಳಕು ಅವರನ್ನು ಕಾಡ್ತಾ ಇದೆ ಅನ್ನುವ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ಇವರು ಈ ರೀತಿಯಾದಂಥ ಮಾಡ್ತದೆ. ಅಕಸ್ಮಾತ್ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ರಾಜ್ಯ ಸರ್ಕಾರಗಳ ಹತ್ರ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಸುಮಾರಷ್ಟು ದುಡ್ಡು ಸಿಗ್ತದೆ ಅನ್ನುವಂಥದ್ದು. ಸರಿ, ಈಗ ನಾವು ಈ ಮೋದಿಯ ಮೊದಲ 5 ವರ್ಷದ ಆಡಳಿತವನ್ನು ನೋಡುವಾಗ ಸಾಕಷ್ಟು ವಿಚಾರಗಳು ಪ್ರೈವೇಟೈಸೇಷನ್ಗೆ ಬಂತು. ಈ ಪ್ರೈವೇಟೈಸೇಷನ್ನಿಂದಾಗಿ ಬಿ ಎಸ್ ಎನ್ ಎಲ್ ಪೆಟ್ಟು ಬಂತು, ಈಗ ಮಂಗಳೂರು ಏರ್ಪೋರ್ಟು ಅದಾನಿ ಕೈಗೆ ಹೋಗಿದೆ, 6 ಏರ್ಪೋರ್ಟ್ಗಳು ಅವರ ಕೈಗೆ ಹೋದವು, ಬೇರೆ ಬೇರೆ ಕ್ಷೇತ್ರಗಳು ಈ ಪ್ರೈವೇಟ್ ಇದಕ್ಕೆ ಹೋಗ್ತಾ ಇದೆ. ಟ್ರೈನನ್ನು ನಮ್ಮ ಕೊಂಕಣ್ ರೈಲ್ವೆಯನ್ನು ಅವರು, ಯಾಕಂದರೆ ಅವರಿಗೆ ಲಾಭ ಇರುವಂಥದ್ದೆಲ್ಲ ನಾರ್ತ್ ಇಂಡಿಯಾದ ರೈಲ್ವೇಸ್ಗಳಿಂದ, ಸೊ ಸೌತ್ ಇಂಡಿಯಾದ ರೈಲ್ವೆಗಳು ಪ್ರೈವೇಟೈಸೇಷನ್ ಆಗಬಹುದು ಎಂಬ ನಿರೀಕ್ಷೆ ಇದೆ. ಎಲ್ಲವೂ ಪ್ರೈವೇಟೈಸೇಷನ್ ಮಾಡಿದರೆ ಜನರ ಸೇವೆಗೋಸ್ಕರ ಸರ್ಕಾರ ಇರುವುದು, ಸರ್ಕಾರ ಈಗ ಎಲ್ಲ ಪ್ರೈವೇಟ್ ಮಾಡಿ ಲಾಭ ಮಾಡಲಿಕ್ಕೆ ನೋಡ್ತಾ ಇದೆ ಅಂಥೇಳಿ ಒಂದು ಆರೋಪ ಇದೆ. ಏನು ಹೇಳಲಿಕ್ಕೆ ಬಯಸ್ತೀವಿ? ವೆಲ್, ಇದು ಪ್ರೈವೇಟೈಸೇಷನ್ ಅನ್ನುವಂಥದ್ದು ಏನು ಅನ್ನುವಂಥ, ಈ ಹಿಂದೆ ಖಾಸಗಿ ವಲಯದಲ್ಲಿರುವಂಥ ಉದ್ದಿಮೆದಾರರು ಕೂಡ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಸಾರ ಹೇಳ್ತಾ ಇದ್ದಾರೆ ನಮ್ಮನ್ನು ಕಳ್ಳರು ಚೋರ್ ಅಂತ ನೋಡಬೇಡಿ, ನೀವು ಕೂಡ ನಾವು ಕೂಡ ಒಂದು ರೀತಿಯಿಂದ ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅನ್ನುವಂಥ ಮಾತುಗಳು ಕಂಡು ಬರ್ತವೆ. ಆದರೆ ಏಕ ವ್ಯಕ್ತಿ ಅಥವಾ ಏಕ ಸಂಸ್ಥೆಯ ಜೊತೆಗೆ ಈ ದೊಡ್ಡ ಪ್ರಮಾಣದ ಒಂದು ಏನು ನಮ್ಮ ರಿಸೋರ್ಸಸ್ ಅವರ ಅಂಡರ್ನಲ್ಲಿ ಹೋಗುತ್ತೆ, ಖಂಡಿತವಾಗಿಯೂ ಕೂಡ ಇದೊಂದು ಡೇಂಜರನ್ನು ಬರುವ ದಿನಗಳಲ್ಲಿ ಇದು ಪೋಸ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇವೆ. ಯಾಕಂದರೆ ನೀವು ನಾಳೆ ಏರ್ಪೋರ್ಟು ಕೂಡ ಅವರ ಕಂಟ್ರೋಲು, ಪೋರ್ಟ್ಸ್ ಕೂಡ ಅವರ ಕಂಟ್ರೋಲು, ಲ್ಯಾಂಡ್ ಕೂಡ ಅವ್ರ ಕಂಟ್ರೋಲು, ಪವರ್ ಸಪ್ಲೈ ಅವರ್ ಕಮ್ಯುನಿಕೇಷನ್ ಅವರ ಕಮ್ಯುನಿಕೇಷನ್ ಕೂಡ ಅಂಡರ್ ಓನ್ಲಿ 1 ಪರ್ಸನ್. ಸೊ ಈ ರೀತಿಯಾದ ಸಂದರ್ಭದಲ್ಲಿ ಖಂಡಿತವಾಗಿಯೂ ದೇಶದ ಒಂದು ರೀತಿಯಾದಂತಹ ಒಂದು ಅಂದರೆ ನಾವು ಡೆಮೊಕ್ರೆಟಿಕ್ ಪ್ರೊಸೆಸ್ ಅಂತ ಹೇಳ್ತೇವೆ ಇದರ ಮೇಲೆ ದೊಡ್ಡಪಾದಂಥ ಒಂದು ಪ್ರಶ್ನೆಯನ್ನು ಉದ್ಭವ ಮಾಡುತ್ತೆ. ಆದರೆ ಇಡೀ ಜಗತ್ತಿನ ಒಂದು ಪರಿಸ್ಥಿತಿ ಆಡಳಿತ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ, ಬೇರೆ ಬೇರೆ ದೇಶಗಳ ಆಡಳಿತ ಪರಿಸ್ಥಿತಿಗಳನ್ನು ನೋಡಿದಾಗ, ಈಗ ಹೊಸ ತಲೆಮಾರಿನಲ್ಲಿ ಬರ್ತಾ ಇರುವಂತಹ ಕಾನ್ಸೆಪ್ಟ್ಗಳು ಏನಂತಂದರೆ ಸರ್ಕಾರಗಳು ಅನ್ನುವಂಥದ್ದು ಏನಿದೆ ಅದು ದೇ ಶುಡ್ ಆ್ಯಕ್ಟ್ ಓನ್ಲಿ ಆಸ್ ಅ ಫೆಸಿಲಿಟೇಟರ್, ವೆದರ್ ಲಾಸ್ ಆರ್ ಪ್ರಾಫಿಟ್ ಇಟ್ ಈಸ್ ಅಪ್ ಟು ದ ಪ್ರೈವೇಟ್ ಪಾರ್ಟ್ನರ್ಸ್ ಟು ಡಿಸೈಡ್ ಅನ್ನುವಂಥದ್ದು. ಅಂದರೆ ಸರ್ಕಾರಗಳು ಉದ್ಯಮಗಳಲ್ಲಿ ಭಾಗಿದಾರಿಗಳು ಆಗಬಾರ್ದು, ಅವರು ಕೇವಲ ಒಂದು ರೀತಿಯಾದಂಥ
ಯಾವುದೇ ಪಾಲಿಸಿ ಮೇಕರ್ಸ್ ಆಗಬೇಕು, ಅಷ್ಟಕ್ಕೆ ಮಾತ್ರ ತಮ್ಮನ್ನು ಸೀಮಿತವಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥ ಚಿಂತನೆ ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಬರ್ತಾ ಇರೋದ್ರಿಂದಾಗಿ ಸಿಮಿಲರ್ ಕಾನ್ಸೆಪ್ಟ್ ಕೂಡ ಭಾರತದ ಆಡಳಿತವನ್ನು ಕೂಡ ಬಾಧಿಸಿದೆ. ಹೀಗಾಗಿ ನಮ್ಮ ಐ ಎ ಎಸ್ ವಲಯದಲ್ಲಿ ಈ ರೀತಿಯ ಒಂದು ಎರಡು ಚಿಂತನೆಗಳು ಯಾವತ್ತೂ ಇದೆ. ಅಂದರೆ ಸರ್ಕಾರದ ಹಿಡಿತದಲ್ಲಿ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳು ಇರಬೇಕು, ಅಥವಾ ಸರ್ಕಾರಗಳಿಗೆ ಅದನ್ನು ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಖಾಸಗಿ ಹೂಡಿಕೆದಾರನ ಅಲ್ಲಿ ಇನ್ವೈಟ್ ಮಾಡಿ ಅವರನ್ನು ಮಾಡ್ಬೋದು. ಇವನ್ ಇವತ್ತಿನ ದಿವಸ ಮುಂಬೈ ಏರ್ಪೋರ್ಟ್ ಇದ್ದಿರಬಹುದು, ದೆಹಲಿ ಏರ್ಪೋರ್ಟ್ ಇದ್ದಿರಬಹುದು, ಫಾರ್ ದ್ಯಾಟ್ ಮ್ಯಾಟರ್ ಓನ್ಲಿ ಒಂದು ಕಮಿಟಿ ಆಗಿದೆ ಅನ್ನೋದು ಬಿಟ್ಟರೆ ಬೆಂಗಳೂರು ಇಂಟರ್ನ್ಯಾಷನಲ್ ಕೂಡ ಒಂದು ಕಾರ್ಪೊರೇಷನ್ ವಲಯದಲ್ಲಿ ಹೋಗಿ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ದುಡ್ಡು ಎತ್ತಿ ಅದೆಲ್ಲನೂ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟಲ್ ಆಲ್ರೆಡಿ ದೇಶದ ಒಳಗಡೆ ಆಗಿದೆ ಅನ್ನುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಕಡೆಗೆ ಕೊಡೋದಕ್ಕಿಂತ ಅವುಗಳನ್ನು ಕಾರ್ಪೊರೇಷನ್ ಮಾಡಿ ಅದರಲ್ಲಿ ಸ್ಟೇಟ್ ಪಾರ್ಟ್ನರ್ಸ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿದರೆ ಬಹುಶಃ ಒಂದು ರೀತಿಯಾದಂತಹ ಕಂಟ್ರೋಲ್ ಉಳಿತದೆ ಎಲ್ಲೂ ಕಡೆ ಅಂತೇಳಿ. ಪ್ರೈವೇಟ್ ಪರ್ಸನ್ ಖಂಡಿತವಾಗಿಯೂ ಕೂಡ ಇಸ್ ಗೋಯಿಂಗ್ ಟು ಬಿ ಮೇಜರ್ ಕ್ವಶನ್ಸ್ ಅನ್ನುವಂಥದ್ದು ಒಂದು. ಎರಡನೇದಾಗಿ ಸರ್ಕಾರ ಅನ್ನುವಂಥ ಒಂದು ವ್ಯವಸ್ಥೆ ನಡಿಬೇಕಾದ್ರೆ ಅಲ್ಲಿ ಇಂಟಿಗ್ರಿಟಿಯ ಪ್ರಶ್ನೆ ಕೂಡ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಆ ವ್ಯಕ್ತಿ ಇಂಟಿಗ್ರಿಟಿಯನ್ನು ಉಳಿಸ್ಕೊಳ್ಬೇಕು ಅಥವಾ ಅದನ್ನು ಯಾವತ್ತೂ ಕೂಡ ನನ್ನ ದೇಶದ ನಾಗರಿಕರು ಅದನ್ನು ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಏನಾದರೂ ಆ ನಾಯಕನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅಥವಾ ಒಬ್ಬ ವ್ಯಕ್ತಿಗೆ ಒಬ್ಬ ಸಂಸ್ಥೆಗೆ ಒಂದು ಕಾರ್ಪೊರೇಟ್ ವ್ಯವಸ್ಥೆಗೆ ಅವನು ಹೆಲ್ಪ್ ಮಾಡದೆ ಇರುವಂಥ ವ್ಯವಸ್ಥೆಯನ್ನು ಆತ ನಿರ್ಮಾಣ ಮಾಡಿಕೊಳ್ಬೇಕು. ಎಷ್ಟರ ಮಟ್ಟಿಗೆ ತನ್ನ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ಅವರು ದೂರ ಇಡ್ತಾರೋ ಅಲ್ಲಿವರೆಗೆ ಸರ್ಕಾರ ಕೂಡ ಒಂದು ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ನಡೀತದೆ ಅನ್ನುವಂಥದ್ದನ್ನು. ಇಲ್ಲ ಅಂತಂದರೆ ಇನ್ನೊಂದು ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮತ್ತು ಇಂಡೈರೆಕ್ಟ್ನಲ್ಲಿ ಅವರಿಗೆ ಸರ್ಕಾರವನ್ನು ಲಾಬಿ ಮಾಡ್ತಾರೆ ಸರ್ಕಾರದಲ್ಲಿ. ಈಗ ಈ ಭಾರತದ ಸ್ವಾತಂತ್ರ್ಯ ಬಂದ ನಂತರದಿಂದ ನಾವು ನೋಡೋದಾದರೆ ನೆಹರೂವಿಯನ್ ಎರಾದಲ್ಲೂ ಕೂಡ ಅಲ್ಲಿ ಇದ್ದಂತಹದ್ದು ಗೋಯಂಕಾಜು, ಬಿರ್ಲಾಜು, ಟಾಟಾ, ಸೊ ಇವರೆಲ್ಲರೂ ಕೂಡ ದೊಡ್ಡ ಪವರ್ಫುಲ್ ಎಲಿಮೆಂಟ್ ಆಗಿಯೇ ನಿಭಾಯಿಸಿದವರು. ಬಿರ್ಲಾ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಫಂಡಿಂಗ್ ಮಾಡಿದರು, ಬಟ್ ಇಂದ ಪೋಸ್ಟ್ ಇಂಡಿಪೆಂಡೆನ್ಸ್ ಈಕ್ವಲಿ ಅದನ್ನು ಪ್ರಾಫಿಟ್ ಕೂಡ ಅವರು ಮಾಡಿಕೊಂಡ್ರು. ಇದು ಕೂಡ ಸತ್ಯವಾದಂಥ ಮಾತು. ಇಂದಿರಾ ಕಾಲದಲ್ಲಿ ಅದರಂಥ ಇನ್ನಷ್ಟು ವಲಯಗಳು ಅವ್ರ ಜೊತೆ ಜೋಡಿಸ್ಕೊಂಡು. ಹೀಗಾಗಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಒಂದಿನ ದಿವಸ ಅಂಬಾನಿ, ಅದಾನಿಗಳು ಇವತ್ತಿನ ದಿವಸ ಏನು ಜೋಡಿಸ್ಕೊಳ್ತಾ ಇದ್ದಾರೋ ಕೂಡ ಇದು ಕೂಡ ಆ ಒಂದು ವ್ಯವಸ್ಥೆಯ ಮುಂದುವರಿದ ಭಾಗವೇ ಅಂತೇಳಿ. ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ರಿಯಲಿ ರಿಯಲಿ ಎ ಡೇಂಜರಸ್ ಕಾನ್ಸೆಪ್ಟ್ ಅನ್ನೋದು. ಯಾಕಂದರೆ ಇವತ್ತಿನ ದಿವಸ ಜಸ್ಟ್ ಲುಕ್ ಅಟ್ ದ ಬಿ ಎಸ್ ಎನ್ ಎಲ್, ದ ಸ್ಟೇಟಸ್ ಆಫ್ ದಿ ಬಿ ಎಸ್ ಎನ್ ಎಲ್ ಇಟ್ಸ್ ವೆರಿ 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 ಪಥೆಟಿಕ್. ಎಲ್ಲಿತ್ತು ಎಲ್ಲಿ ಬಂತು? ಹೌದು, ಒಂದು ಕಾಲದಲ್ಲಿ ಲಾಬಿ ಇರಬಹುದು, ಪ್ರೈವೇಟ್ ಲಾಬಿ ಇರಬಹುದು, ಖಂಡಿತವಾಗಿಯೂ ಖಂಡಿತ ವಿದೌಟ್ ಲಾಬಿ. ಈಗ ನೋಡಿ ಜಿಯೋ ಒಂದು ವ್ಯವಸ್ಥೆಯಲ್ಲಿ ಅವರು ಬಿ ಎಸ್ ಎನ್ ಎಲ್ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನು ಬಳಸ್ಕೊಳ್ಬೋದು, ಆದರೆ ಜಿಯೋ ವ್ಯವಸ್ಥೆಯನ್ನು ಬಿ ಎಸ್ ಎನ್ ಎಲ್ ಬಳಸ್ಕೊಳ್ಳೋ ಹಾಗಿಲ್ಲ. ಅಂದರೆ ನಿಮ್ಮ ಬ್ಯಾಂಡ್ವಿಡ್ ಶೇರಿಂಗನ್ನು ಒಂದು ಕಂಪ್ನಿ ಜೊತೆ ನೀವು ಆಲ್ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀರಿ, ಹಾಗಿದ್ರೆ ಇದು ಏರ್ಟೆಲ್ಗೋ ಮತ್ತೊಂದು ಕಂಪ್ನಿ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಇದು ಮೂಡುತ್ತೆ. ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆಯೋ ಅನ್ನುವಂಥ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಮೂಡ್ತೊಡಗಿದೆ. ಮೋದಿ ಹೆಂಗೆ ಎರಡನೇ ಬಾರಿ ಈ ದೇಶದ ಜನ ಅವರ ಮೇಲೆ ವಿಶ್ವಾಸವಿಟ್ಟು ಏನು ಮಾಡಿದಾರೋ ಇದಕ್ಕೆ ಅವರು ಪೂರಕವಾಗಿ ಉತ್ತರವನ್ನು ಕೊಡಲೇಬೇಕಾಗಿದೆ. ಯಾಕಂತಂದರೆ ಈ ಒಂದು ಆರೋಪವನ್ನು ಅವರು ಮುಂದುವರಿಸ್ಕೊಂಡು ಹೋಗಿದ್ದಾದರೆ ಖಂಡಿತವಾಗಿ ಬರೋ ದಿನಗಳು ಇಟ್ಸ್ ನಾಟ್ ಅ ಗುಡ್ ಸೈನ್ ಅಂತ. ಸರಿ ಸರಿ, ಈಗ ನಮ್ಮ ಬಜೆಟಿನ ಸಾಧಾರಣ ಒಂದು 40-45% ಹೋಗುವುದು ಡಿಫೆನ್ಸ್ಗೆ. ಹೌದು, ನಿರ್ಮಲಾ ಸೀತಾರಾಮ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇಟ್ಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು. ಯಾಕೆಂದರೆ ಯುದ್ಧ ಆದರೆ ತಾನೇ, ಯುದ್ಧ ಆಗಬೇಕಾದ್ರೆ ನಾವು ಶಸ್ತ್ರಾಸ್ತ್ರಗಳನ್ನು ತರಬೇಕು. ಇದು ರಫೇಲ್ ತುಂಬ ಲಾಭ ನಷ್ಟ ಹಗರಣ ಬೊಬ್ಬೆ ಎಲ್ಲ ನೀವು ಕೇಳಿದ್ರಿ. ನಮ್ಮ ದೇಶದೊಂದಿಗೆ ಸ್ವಾತಂತ್ರ್ಯಗೊಂಡಂಥ ಇತರ ದೇಶಗಳನ್ನು ಕಂಪೇರ್ ಮಾಡಿದೆ, ಫಾರ್ ಎಕ್ಸಾಂಪಲ್ ಇಸ್ರೇಲ್ ಎಲ್ಲ, ಅವ್ರಿಗೆ ಕೂಡ ಸಾಧಾರಣ 70-72 ವರ್ಷ ಆಯಿತು. ಅವ್ರು ಎಲ್ಲೋ ಡೆವಲಪ್ಮೆಂಟ್ ಸ್ಟೇಜಿಗೆ ಹೋಗಿ ಬಿಟ್ಟಿದ್ದಾರೆ. ನಾವು ಯಾವಾಗಲೂ ಹೇಳೋದು ನಮ್ಮಲ್ಲಿ ಪಾಪ್ಯುಲೇಷನ್ ಇದೆ, ನಮ್ಮಲ್ಲಿ ಒಂದೇ ರೀತಿಯ ಭಾಷೆ ಇಲ್ಲ, ಒಂದೇ ರೀತಿಯ ಧರ್ಮ ಇಲ್ಲ, ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಈ ಡಿಫೆನ್ಸ್ಗೆ ಕೊಡುವಂಥ ಈ ಇದನ್ನು ಕೃಷಿಗೆ ಕೊಟ್ಟರೆ ಎಲ್ಲಿಯಾದರೂ ನಾವು ಮೇಲ್ಪಂಕ್ತಿಗೆ ಬರಬಹುದಾ? ಕೃಷಿಗೆ ಒತ್ತನ್ನು ಕೊಡಬಹುದಕ್ಕಿಂತನೂ ನಾನು ಹೇಳುವಂಥದ್ದು ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ಗೆ ಕೊಡಬೇಕು ಅನ್ನುವಂಥದ್ದನ್ನು. ಸೊ ಅವೆರಡು ಸೆಕ್ಟರ್ ಇವತ್ತಿನ ದಿವಸ ಹೆಲ್ತ್ ಸೆಕ್ಟರ್ ಕೊಡಬೇಕು. ಈಗ ಗೌರ್ಮೆಂಟ್ ಆಸ್ಪತ್ರೆಗಳ ಅವಸ್ಥೆ ನೋಡಿ ನೋಡಿ, 73 ಮಕ್ಕಳು ಉತ್ತರ ಪ್ರದೇಶದಲ್ಲಿ ಸಾಯ್ತಾರೆ ಆಕ್ಸಿಜನ್ ಇಲ್ಲದೆ. ಈಗ 177 ಮಂದಿ ಮುಜಾಫರ್ನಗರದಲ್ಲಿ ಬಿಹಾರ್ನಲ್ಲಿ ಬ್ರೈನ್ ಫೀವರ್ನಿಂದ ಸಾಯ್ತಾರೆ. ನಮ್ಮಲ್ಲಿ ಯೋಗ ಮಾಡಲಿಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹಣ ಇದೆ, ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ನಿಮ್ಮ ಒಳ್ಳೆ ಅಭಿಪ್ರಾಯ ಅದು, ನಾವು ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರ್ಗೆ
ಅವತ್ತಿಗೂ ಸಹ ಮ್ಯಾಕ್ಸಿಮಮ್ ನಮ್ಮದು ಸ್ಪೆಂಡಿಂಗ್ ಇರಬೇಕು. ಯುದ್ಧದ ಸ್ಪೆಂಡಿಂಗನ್ನು ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದರೆ, ಭಾರತದ ಜೊತೆ ಎರಡು ಕಾಂಪಿಟೇಟರ್ ಜೊತೆಗಳು ಅಂದರೆ ಶತ್ರು ಅಂತ ಯಾರನ್ನು ಈ ದೇಶಗಳಲ್ಲಿ ಪದೇ ಪದೇ ತೋರಿಸ್ಕೊಂಡು ರಾಜಕೀಯವಾಗಿ ಚೈನಾ ಮತ್ತು ಪಾಕಿಸ್ತಾನ ಇವೆರಡೂ ಪಕ್ಕದಲ್ಲೇ ಇರೋದ್ರಿಂದಾಗಿ ವಿಶ್ ಆರ್ ಎ ಲಾಂಗ್ ಬಾರ್ಡರ್ ವಿತ್ ಬೋತ್ ದಿಸ್ ಕಂಟ್ರೀಸ್. ಸೊ ಅನ್ಫಾರ್ಚುನೇಟ್ಲಿ ಸೊ ಹೀಗಾಗಿ ಎರಡೂ ದೇಶದ ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಎರಡೂ ದೇಶದ ಥ್ರೆಟ್ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಈ ದೇಶದ ಡಿಫೆನ್ಸ್ ಸೆಕ್ಟರ್ ಮತ್ತು ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಇದು ಕೂಡ ಒಂದು ರೀತಿಯ ಕಾಂಪಿಟೇಷನ್ ಲೆವೆಲ್ನಲ್ಲಿ ಇದು ಬೆಳೀತಾ ಹೋಗುತ್ತೆ. ಒಂದು ಎರಡನೇದಾಗಿ ಈ ಒಂದು ಮೋದಿ ಸರ್ಕಾರದ ಒಂದು ಪಾಲಿಸಿ ಏನಿದೆ ಇದು ಡಿಫೆನ್ಸ್ ಸೆಕ್ಟರನ್ನು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಓಪನ್ ಅಪ್ ಮಾಡಿದೆ. ಹೀಗಾಗಿ ಭಾರತಕ್ಕೆ ಈ ಸಂದರ್ಭದಲ್ಲಿ ರಫೇಲನ್ನು ಸೇರಿಕೊಂಡು ಕೂಡ ಬಹಳಷ್ಟು ಕಂಪನಿಗಳು ಇವತ್ತಿನ ದಿವಸ FDI ಮೂಲಕ ಭಾರತದ ಒಳಗಡೆ ಬರ್ತಾ ಇವೆ. ಇಲ್ಲಿನ ಖಾಸಗಿ ಕೆಲವೊಂದಿಷ್ಟು ಸಂಸ್ಥೆಗಳ ಜೊತೆ ಅವರದ್ದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಇಲ್ಲಿನೇ ಒಂದು ಉತ್ಪಾದನೆಯನ್ನು ಮಾಡುವಂಥ ಒಂದು ಸಂದರ್ಭ ಇದೆ. ಹೀಗಾಗಿ ಡಿಫೆನ್ಸ್ ಇನ್ವೆಸ್ಟ್ಮೆಂಟ್ ಮತ್ತು ಡಿಫೆನ್ಸ್ ಪ್ರೊಡಕ್ಷನ್ ಅಂತ ಏನು ಕರಿತೇವೆ ನಾವು, ಸೊ ಡಿಫೆನ್ಸ್ ಪ್ರೊಡಕ್ಷನ್ಗೆ ಬಹುಶಃ ಒಂದು ಪಾಲಿಸಿ ಡಿಸಿಷನ್ ಏನಾದರೂ ಈ ಒಂದು ಹಂತದಲ್ಲಿ ಸಿಗಬಹುದು ಏನು ಅನ್ನುವಂಥದ್ದು ಬಹು ದೊಡ್ಡದು. ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ಅದರ ಒಳ ಏನು ಹೊರಗೇನು ಅವ್ರಿಗೆ ಗೊತ್ತಿದೆ, ಈಗ ತಿಳಿದಿದೆ ಗೊತ್ತಿದೆ. ಮತ್ತು ರಫೇಲ್ ವಿವಾದವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದರು ಅವರು. ಮತ್ತು ಅಲ್ಲದೇ ಭಾರತದ ಒಂದು ನೌಕಾ ಉದ್ಯಮ ಏನಿದೆಯೋ ನಮ್ಮ ಇದರಲ್ಲಿ ಮಜ್ಗಾನ್ ಇರಬಹುದು, ಗೋವಾ ಶಿಪ್ ಯಾರ್ಡ್ ಇರಬಹುದು, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇರ್ಬೋದು, ವೈಜಾಗ್ ಶಿಪ್ ಯಾರ್ಡ್ ಇರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಿಂದ ಅವುಗಳನ್ನು ಕೂಡ ನಾವು ಸ್ಟ್ರೆಂಗ್ದನ್ ಮಾಡಬೇಕಾದಂಥದ್ದಿದೆ. ಬಹಳ ಬಹಳ ಒಳ್ಳೆಯ ಪ್ರಮಾಣದ ನಮ್ದು ನೆವಲ್ ಇಕ್ವಿಪ್ಮೆಂಟ್ಸ್ ಅನ್ನು ಇವೆಲ್ಲವೂ ಶಿಪ್ ಯಾರ್ಡ್ಗಳು ಇವತ್ತಿನ ದಿವಸ ಪ್ರೊಡ್ಯೂಸ್ ಮಾಡ್ತದೆ. ಅನ್ಫಾರ್ಚುನೇಟ್ಲಿ ನಮ್ಮ ಸರ್ಕಾರದ ಫೋಕಸ್ ಆ ರೀತಿಯಾದಂತಹದ್ದು ಕಡೆ ಇವತ್ತಿನವರೆಗೆ ಹೋಗಲಿಲ್ಲ, ಪ್ರೊಡಕ್ಷನ್ ಕಡೆಗೆ ಇಲ್ಲ. ನಾವು ಬೈ ಮಾಡ್ತೇವೆ, ಈಗ ಇಸ್ರೋ ಇಷ್ಟು ಡೆವಲಪ್ಮೆಂಟ್ ಆಗಿದೆ, ಯಾಕೆ ನಾವು ಈ ವೆಪನ್ಸ್ಗಳನ್ನು ಟೂಲ್ಸ್ಗಳನ್ನು ಇಲ್ಲಿ ಪ್ರೊಡಕ್ಷನ್ ಮಾಡಬಾರದು ಎಂಬುದಾಗಿ ಕೆಲವೊಂದಿದೆ. ಈ ಫಾರ್ ಎಕ್ಸಾಂಪಲ್ ಇನ್ಸಾಸ್ ಅನ್ನುವಂಥ ಒಂದು ರೈಫಲ್ಗಳನ್ನು ನಾವು ದೇಶೀಯವಾಗಿ ನಿರ್ಮಾಣ ಮಾಡಿದ್ದೇವೆ. ಈ ಹಿಂದೆ ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಅದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ನಾವು ಬಳಸಿದ್ವಿ. ಆದರೆ ಕಾರ್ಗಿಲ್ ವಿಜಯ ದಿವಸ ಹೌದು, ಆನಂತರ ಅದನ್ನು ದೊಡ್ಡ ಪ್ರಮಾಣದಲ್ಲಿ ನಮಗೆ ನಮ್ಮದೇ ಅಂದರೆ ಪೋಸ್ಟ್ ಸುಬ್ರಹ್ಮಣ್ಯಂ ಕಮಿಟಿ ವರದಿಗಳಲ್ಲೆಲ್ಲ ಇನ್ಸಾಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದವು. ಹೀಗಾಗಿ ಅದನ್ನು ನಾವು ಮತ್ತು ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮ ದೇಶದ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಗಳನ್ನು ರಿಯಲಿ ನಾವು ಇಲ್ಲಿ ಡೆವಲಪ್ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಇದೆ. ಕ್ಷಿಪಣಿ ಉದ್ಯಮ ಇರಬಹುದು, ಇವತ್ತಿನ ದಿವಸ DRDO ಪ್ರೊಸೆಸ್ ಏನಿದೆಯೋ ನಮ್ಮಲ್ಲಿ ಆಗ್ತಾ ಇರೋ DRDO ಪ್ರೊಸೆಸ್, ಅದು ನಾಗು ಅಗ್ನಿ ಮತ್ತು ಇನ್ನು ಉಳಿದಂಥ ತ್ರಿಶೂಲ ಆ ರೀತಿಯಾದಂಥ ಒಂದು ಏನು ನಮ್ಮ ಕ್ಷಿಪಣಿ ಯೋಜನೆ ಇದೆಯೋ ಅದೆಲ್ಲವೂ ಕೂಡ ಇನ್ನೂ ರಿಸರ್ಚ್ ಲೆವೆಲ್ನಲ್ಲೇ ಇದೆ. ಸೊ ರಿಸರ್ಚ್ ರಿಸರ್ಚ್ನಿಂದ ಪ್ರೊಡಕ್ಷನ್ ಲೆವೆಲ್ಗೆ ನಾವು ಮುಟ್ಟಬೇಕು ಅನ್ನುವಂಥದ್ದು ನಮ್ಮ ಮಾಡ್ತದೆ. ಆದರೆ ನನಗೆ ವೈಯಕ್ತಿಕವಾಗಿ ಅನ್ಸೋದಂದ್ರೆ ಸರ್ಕಾರದ ಒಂದು ಮೂಲ ಅಪೇಕ್ಷೆ ಏನಂದ್ರೆ ನೆಕ್ಸ್ಟ್ ಜನರೇಷನ್ ಅನ್ನ ನೋಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಎಜುಕೇಶನ್ ಮತ್ತು ಹೆಲ್ತ್ ಸೆಕ್ಟರ್ಗೆ ಗಮನ ಕೊಡ್ಬೇಕು ರಾದರ್ ದನ್ ಡಿಫೆನ್ಸ್ ಅಂತ. ಎಸ್ ಸರಿ. ಆತ್ಮೀಯ ವೀಕ್ಷಕರೇ, ಶ್ರೀ ಪ್ರೊಫೆಸರ್ ರಾಜ್ಗುಡಿ ಅವರ ಅಭಿಪ್ರಾಯ ಏನಂದರೆ ಈ ವರ್ಷದ ಆಯವ್ಯಯ ಪಟ್ಟಿಯಲ್ಲಿ ಅಂದರೆ ಬಜೆಟ್ 2019-20 ನಮ್ಮ ಮಂತ್ರಿ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮ್ ಎಜುಕೇಷನ್ ಅಂದರೆ ಶಿಕ್ಷಣ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಟ್ಯಾಕ್ಸ್ ಬರ್ಡನ್ ತೆರಿಗೆ ಒಂದು ಬರ್ಡನ್ ಆದಂತೆ ನೋಡಬೇಕು ಎಂಬ ನಿರೀಕ್ಷೆಯನ್ನು ಮತ್ತು ಅಪೇಕ್ಷೆಯನ್ನು ಮತ್ತು ಭವಿಷ್ಯವನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಸರ್, ತಾವು ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಸ್ಟುಡಿಯೋ ತಿಂದು ನಮಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.